ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದಿನ ನಮ್ಮ ತರಗತಿಯಲ್ಲಿ ಅಧ್ಯಾಯ 1 ರಲ್ಲಿರುವಂತಹ ಭಾರತದ ಇತಿಹಾಸದ ಮೂಲಾಧಾರಗಳು ಸೋರ್ಸಸ್ ಆಫ್ ಇಂಡಿಯನ್ ಹಿಸ್ಟರಿ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಈ ಒಂದು भारत इतिहास मूलाधार संबंध पट्टे निमगे ईद अंक प्रश्ने अरे अध्याय हत अंक प्रश्ने अंक प्रश्ने अदर वो भारत इतिहास मूलाधार बे इन कॉन्सेप्ट ना आ सदर्भ बंद ना निगे अदर बेत को हेतने सो इंदिन तरगतियल्लि नावु चर्चिसबेकादंतह विषय मूलाधारगळु सोर्सस् एनु एनु मूलाधारगळु अथवा यावदर मूलाधारगळु इतिहासद मूलाधारगळु सोर्सस् आफ् हिस्टरी आमेले इंडियन हिस्टरी अन्नुवंत विषयवन्नु मातडोण हागिद्रे इतिहास एंदरेनु मोदलु गमनिसोण ಗತಕಾಲದಲ್ಲಿ ನಡೆದ ಪ್ರಮುಖ ಘಟನೆಗಳ ದಾಖಲೆ ಇದು ಅತ್ಯಂತ ಸರಳ ವ್ಯಾಖ್ಯಾನ ನಾವು ಕಳೆದ ಒಂದು ವರ್ಷದಿಂದ ಈ ವ್ಯಾಖ್ಯಾನವನ್ನ ಅರ್ಥ ಮಾಡಿಕೊಂಡಿದ್ದೇವೆ ಹಿಸ್ಟರಿ ಇಸ್ ರೆಕಾರ್ಡ್ ಆಫ್ ಪಾಸ್ಟ್ ಈವೆಂಟ್ಸ್ ಹಿಸ್ಟರಿ ಇಸ್ ರೆಕಾರ್ಡ್ ಆಫ್ ಮೇಜರ್ ಈವೆಂಟ್ಸ್ ಆಫ್ ದಿ ಪಾಸ್ಟ್ ಗತಕಾಲದ ಪ್ರಮುಖ ಘಟನೆಗಳ ದಾಖಲೆ ಅನ್ನುವಂತ ವೆರಿ ಕಾಮನ್ ಆಗಿರತಕ್ಕಂತ ವ್ಯಾಖ್ಯಾನವನ್ನ ಡೆಫಿನೇಷನ್ ಅನ್ನು ನೋಡ್ತಾ ಬಂದಿದ್ವಿ ಈಗ ನಾವು ಗತಕಾಲ ಅನ್ನುವಂತ ವಿಷಯಕ್ಕೆ ಒತ್ತು ಕೊಟ್ಟು ಮಾತಾಡಬೇಕಾಗಿದೆ ಈಗಾಗಲೇ ಗತಿಸಿ ಹೋದ ಆಗಿ ಹೋದ ಸಮಯಕ್ಕೆ ನಾವು ಗತಕಾಲ ಅಂತ ಹೇಳ್ತೀವಿ ಅದು ಈಗ ಸಮಯ ಎಷ್ಟಾಗಿದೆ ಆ ಸಮಯದ ಹಿಂದಿನ ಒಂದು ಸೆಕೆಂಡ್ ಆಗಿರಬಹುದು ಒಂದು ಗಂಟೆ ಆಗಿರಬಹುದು ಒಂದು ದಿನ ಆಗಿರಬಹುದು ಒಂದು ವರ್ಷ ಆಗಿರಬಹುದು 10 ವರ್ಷ ಆಗಿರಬಹುದು ಶತಮಾನ ಆಗಿರಬಹುದು ಅಗಣಿತ ಅಸಂಖ್ಯಾತ ಹಾಗಾಗಿ ಗತಕಾಲ ಅಂದ್ರೆ ನಾವು ಇಲ್ಲದಂತ ಸಮಯ ಅಥವಾ ಈಗಾಗಲೇ ಆಗಿ ಹೋಗಿರತಕ್ಕಂತ ಸಮಯ ಮತ್ತೆ ಗತಕಾಲದಲ್ಲಿ ಏನೆಲ್ಲ ನಡೆದಿತ್ತು ಹೇಗೆಲ್ಲ ಇತ್ತು ಅನ್ನುವಂತ ವಿಷಯವನ್ನ ಹೇಳೋದಕ್ಕೆ ನಮಗೆ ಯಾರು ಇಲ್ಲ ಕಡಿಮೆ ಸಮಯದಾದ್ರೆ ಇರ್ತಾರೆ ಒಂದು ವೇಳೆ ಇದು ಒಂದು ಶತಮಾನದಷ್ಟು ಹಿಂದೆ 1000 ವರ್ಷಗಳಷ್ಟು ಹಿಂದೆ ಅನ್ನುವಂತಹ ವಿಚಾರ ಇದ್ದಾಗ ಆ ಸಮಯದವರು ಯಾರು ಇರೋದಿಲ್ಲ ನಮಗೆ ಹೀಗಿತ್ತು ಹೀಗಿತ್ತು ಇದು ಹೀಗೆ ಇದು ಹಾಗೆ ಅಂತ ಹೇಳೋದಕ್ಕೆ ಯಾರು ಇರುವುದಿಲ್ಲ ಮತ್ತೆ ಹಾಗಿದ್ರೆ ಆ ಗತಕಾಲದ ವಿಷಯ ನಮಗೆ ಗೊತ್ತಾಗೋದು ಹೇಗೆ ಮತ್ತೆ ಅದನ್ನ ನಾವು ರೀಪ್ರೊಡ್ಯೂಸ್ ಮಾಡಕ ಆಗೋದಿಲ್ಲ ವಿ ಕಾಂಟ್ ರೀಪ್ರೊಡ್ಯೂಸ್ ಸಿ ಹಿಸ್ಟರಿ ಇಸ್ ದ ಪಾಸ್ಟ್ ಇವೆಂಟ್ಸ್ ಹಿಸ್ಟರಿ ಸ್ಟಡೀಸ್ ಅಬೌಟ್ ಪಾಸ್ಟ್ ಇವೆಂಟ್ಸ್ ಬಟ್ we were not there to see and understand every event that is why now at the same time now or any time we can't reproduce it it cannot be reproduced it can't be relayed again it can't be telecast again because it is not a film it is fact but happened in past At the same time, then how to understand the history? By reconstructing. ಅದನ್ನು ಪುನರ್ರಚಿಸುವ ಮೂಲಕ ಪುನರ್ರಚನೆ ಶಬ್ದವೇ ಹೇಳುತ್ತೆ ಪುನಃ ಮತ್ತೆ ರಚನೆ ಮಾಡೋದು ಅಂದ್ರೆ ಈಗಾಗಲೇ ರಚನೆ ಆಗಿತ್ತು ಅಂದ್ರೆ ಘಟಿಸಿದ ಘಟನೆಯನ್ನು ನಾವು ರಚಿಸಲಾಗಿತ್ತು ಅಂತ ಹೇಳ್ತೀವಿ ಅದು ಈಗ ಕೊಲ್ಯಾಪ್ಸ್ ಆಗಿದೆ ಅಥವಾ ಒಡೆದು ಹೋಗಿದೆ ಇನ್ನೇನೋ ಆಗಿದೆ ಅದನ್ನ ಪುನರ್ರಚಿಸ್ತೀವಿ ಉದಾಹರಣೆಗೆ ಯಾವುದೋ ಒಂದು ವಸ್ತು ಹೊಡೆದು ಹೋಯ್ತು ಅಂತಂದ್ರೆ ಆ ಒಂದು ಹೊಡೆದು ಹೋದ ಭಾಗವನ್ನು ಮತ್ತೆ ಅದಕ್ಕೆ ಅಂಟಿಸ್ತೀವಲ್ಲ ಹಾಗೆ ಅದನ್ನು ಪುನರ್ರಚನೆ ಅಂತ ಹೇಳ್ತೀವಿ ಇತಿಹಾಸವನ್ನು ಕೂಡ ಪುನರ್ರಚಿಸಬೇಕಾಗಿದೆ ಹೇಗೆ ಸಹಾಯದಿಂದ ಸೋರ್ಸಸ್ ವಿತ್ ದ ಹೆಲ್ಪ್ ಆಫ್ ಸೋರ್ಸಸ್ ಮೂಲಾಧಾರಗಳ ಸಹಾಯದಿಂದ ಅದನ್ನು ಪುನರ್ರಚಿಸಬೇಕಾಗಿದೆ ಹಾಗಾಗಿ ಇತಿಹಾಸಕ್ಕೆ ಮೂಲಾಧಾರಗಳು ಅತ್ಯಂತ ಅವಶ್ಯಕ sources are very important to history that is why a great saying is there no sources
ನೋ ಹಿಸ್ಟರಿ, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆಧಾರಗಳು ಇದ್ದಾಗ ಮಾತ್ರ ಇತಿಹಾಸವನ್ನು ಪುನರ್ರಚಿಸಬಹುದು. ಆಧಾರಗಳಿಲ್ಲದ ಇತಿಹಾಸ ಅದು ಒಂದು ಕಲ್ಪನೆ, ಊಹೆ, ದಂತಕತೆ ಅಥವಾ ಕತೆ ಆಗುತ್ತೆ. ಆಧಾರಗಳಿಲ್ಲದೆ ನಾವು ಯಾವುದಾದ್ರೂ ಇತಿಹಾಸವನ್ನು ರಚಿಸುವುದಕ್ಕೆ ಹೋದರೆ ಅದು ಏನಾಗುತ್ತೆ ಅಂತಂದರೆ ಅದು ಒಂದು ಕಲ್ಪನೆ, ಊಹೆ ಅಥವಾ ಒಂದು ಕಥೆಯಾಗಿ ಉಳಿದುಬಿಡುತ್ತೆ. ನಾವು ಕಥೆಯನ್ನು ಅಧ್ಯಯನ ಮಾಡುವುದಕ್ಕೆ ಇಲ್ಲಿಲ್ಲ, ನಾವು ವಾಸ್ತವವನ್ನು ಅಧ್ಯಯನ ಮಾಡುವುದಕ್ಕೆ ಇದ್ದೇವೆ. ಇತಿಹಾಸ ಅಂದರೆ ವಾಸ್ತವ, ಬಟ್ ಒನ್ ಥಿಂಗ್ ಈಸ್ ಅದು ಗತಕಾಲದಲ್ಲಿ ನಡೆದಂತಹ ವಾಸ್ತವ. ಹಾಗಾಗಿ ನಾವು ಊಹಿಸಿಕೊಳ್ಳುವುದಕ್ಕೆ, ಕಲ್ಪಿಸಿಕೊಳ್ಳುವುದಕ್ಕೆ, ಕತೆಗಳನ್ನು ಎಳೆಯುವುದಕ್ಕೆ ಇತಿಹಾಸ ಅಂತ ಕರೆಯೋದಕ್ಕಾಗುವುದಿಲ್ಲ. ಇತಿಹಾಸ ಅಂದರೆ ಏನು ಅಂತಂದರೆ ಆಧಾರಗಳ ಸಹಾಯದಿಂದ ರಚಿಸಲ್ಪಟ್ಟ, ಆಧಾರಗಳ ಸಹಾಯದಿಂದ ಪುನರ್ರಚಿಸಲ್ಪಟ್ಟ ಒಂದು ವ್ಯವಸ್ಥೆಯನ್ನು ನಾವು ಇತಿಹಾಸ ಅಂತ ಕರಿತೇವೆ. ಹಾಗಿದ್ದು ಹೇಗೆ ಅದು? ಸಂಶೋಧನೆ, ಡಿಸ್ಕವರಿ ಅಥವಾ ರಿಸರ್ಚ್. ಅಂದರೆ ಇತಿಹಾಸದ ಆಧಾರಗಳನ್ನು ತೆಗೆದುಕೊಂಡು ಇತಿಹಾಸವನ್ನು ರಚಿಸಬೇಕಾದಂತಹ ಪ್ರಕ್ರಿಯೆಯಲ್ಲಿ ದೇರ್ ಆರ್ ವೇರಿಯಸ್ ಫೇಸಸ್ ಇನ್ ಎ ಪ್ರೊಸೆಸ್ ಆಫ್ ರೀಕನ್ಸ್ಟ್ರಕ್ಟಿಂಗ್ ಹಿಸ್ಟರಿ. ಆಧಾರಗಳನ್ನು ಸಂಶೋಧಿಸಬೇಕು, ಅವುಗಳನ್ನು ಸಂಗ್ರಹಿಸಬೇಕು, ಅವುಗಳನ್ನು ವಿವರಿಸಬೇಕು. ಸೋರ್ಸಸ್ ಹ್ಯಾಸ್ ಟು ಬಿ ಡಿಸ್ಕವರ್ಡ್ ಆರ್ ರಿಸರ್ಚ್. ದ ರಿಸರ್ಚ್ಡ್ ಸೋರ್ಸಸ್ ಹ್ಯಾವ್ ಟು ಬಿ ಕಲೆಕ್ಟ್ ಇನ್ ಆರ್ಡರ್ ಅಂಡ್ ಇಟ್ ಹ್ಯಾಸ್ ಟು ಬಿ ಇಂಟರ್ಪ್ರಿಟೇಟೆಡ್. ಹಾಗಾಗಿ ಇತಿಹಾಸ ಅಂದರೆ ಒಂದು ಸುದೀರ್ಘವಾದಂತಹ ಪ್ರಕ್ರಿಯೆಯನ್ನು ಒಳಗೊಂಡಿರುವಂತಹ ವ್ಯವಸ್ಥೆ. ಆಧಾರಗಳು, ಆಧಾರಗಳ ಸಂಶೋಧನೆ, ಅವುಗಳ ವ್ಯವಸ್ಥೀಕೃತ ಸಂಗ್ರಹ, ಆನಂತರ ಅವುಗಳ ವಿವರಣೆ, ಈ ರೀತಿಯಾಗಿ ಹತ್ತು ಹಲವು ಹಂತಗಳನ್ನು ಒಳಗೊಂಡಿರುವಂತಹ ವ್ಯವಸ್ಥೆ. ಅಂತಹದ್ದನ್ನು ಮಾತ್ರ ನಾವು ಇತಿಹಾಸ ಅಂತೀವಿ, ಇಲ್ಲಾದರೆ ಅದು ಕಥೆಯಾಗುತ್ತೆ. ಹಾಗಿದ್ರೆ ಏನು ವಿಚಾರ? ಭಾರತೀಯರ ಬಗೆಗೆ ಒಂದು ಅಂದರೆ ಭಾರತೀಯರ ಐತಿಹಾಸಿಕ ಪ್ರಜ್ಞೆಯ ಬಗೆಗೆ ಹಿಸ್ಟೋರಿಕ್ ಸೆನ್ಸ್ ಆಫ್ ಇಂಡಿಯನ್ಸ್, ಅಬೌಟ್ ಹಿಸ್ಟೋರಿಕ್ ಸೆನ್ಸ್ ಆಫ್ ಇಂಡಿಯನ್ಸ್, ದೇರ್ ಇಸ್ ಎನ್ ಒಪಿನಿಯನ್ ದಟ್ ಇಂಡಿಯನ್ಸ್ ಆರ್ Indians have lack of historic sense. ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಇಲ್ಲ ಅನ್ನುವಂತಹ ವಿಷಯವನ್ನು ಹೇಳಲಾಗಿದೆ. ಅಲ್ಬೆರುನಿ ಅನ್ನುವಂತಹ ಒಬ್ಬ ಮಧ್ಯಕಾಲೀನ ಇತಿಹಾಸಕಾರ ಏನು ಹೇಳ್ತಾನೆ ಭಾರತೀಯರ ಐತಿಹಾಸಿಕ ಪ್ರಜ್ಞೆಯ ಬಗ್ಗೆ ಅಂತಂದರೆ, ಭಾರತೀಯರಿಗೆ ತಮ್ಮ ಇತಿಹಾಸದ ಬಗೆಗೆ ತಮಗೆ ತಿಳುವಳಿಕೆ ಇಲ್ಲ. ಅವರನ್ನೇನಾದರೂ ಇತಿಹಾಸದ ಬಗೆಗೆ ಕೇಳಿದರೆ ಅವರು ಕತೆ ಹೇಳಲು ಶುರು ಇಡುತ್ತಾರೆ. ಇಂಡಿಯನ್ಸ್ ಹ್ಯಾವ್ ನೋ ಹಿಸ್ಟೋರಿಕ್ ಸೆನ್ಸ್. ಇಫ್ ಸಂಬಡಿ ಆಸ್ಕ್ಸ್ ದೆಮ್ ಅಬೌಟ್ ದೇರ್ ಹಿಸ್ಟರಿ, ದೇ ಸ್ಟಾರ್ಟ್ಸ್ ಟು ಸ್ಟೋರಿ ಟೆಲ್ಲಿಂಗ್ ಆರ್ ನೆರೇಷನ್, ಬಟ್ ಇಟ್ ಕಾಂಟ್ ಬಿ ಕನ್ಸಿಡರ್ಡ್ ಆಸ್ ಹಿಸ್ಟರಿ. ಹಿಸ್ಟರಿ ಹ್ಯಾಸ್ ಟು ಬಿ supported by the resources, but unfortunately ancient Indians have not maintained sources systematically. They were ignored, they were collapsed, they were damaged, they were not protected by the people. Unfortunate this is. That is why Alberini, an historian of medieval times, says about Indians' historic sense that they don't have any historic sense.
ಇಫ್ ಸಂಬಡಿ ಆಸ್ಕ್ಸ್ ಆಸ್ಕ್ಸ್ ದಮ್ ಅಬೌಟ್ ದೇರ್ ಹಿಸ್ಟರಿ ದೇ ಸ್ಟಾರ್ಟ್ಸ್ ಟು ಸ್ಟೋರಿ ಟೆಲ್ಲಿಂಗ್ ದೇ ನೆರೇಟ್ಸ್ ದೇ ಸೇಸ್ ಸಮ್ ಸ್ಟೋರೀಸ್ ಡಿಸ್ಪೈಟ್ ಆಫ್ ದಿಸ್ ದೇರ್ ಆರ್ ವೆರೈಟಿ ಆಫ್ ಸೋರ್ಸಸ್ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಇಲ್ಲದೆ ಇದ್ರೂ ಕೂಡ ಭಾರತೀಯರು ಐತಿಹಾಸಿಕ ಆಧಾರಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಲ್ಪಟ್ಟಿಲ್ಲದಿದ್ದಾಗ್ಯೂ ಕೂಡ ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತವಾಗಿ ಅವುಗಳನ್ನು ಸಂರಕ್ಷಿಸಲ್ಪಟ್ಟಿದ್ದಿಲ್ಲದಿದ್ದರೂ ಕೂಡ ನಮಗೆ ಅನೇಕ ಆಧಾರಗಳಿದ್ದಾವೆ. ಅಂದರೆ ಇತಿಹಾಸದ ಪುನರ್ರಚನೆಯಲ್ಲಿ ಏನೆಲ್ಲ ಸವಾಲುಗಳಿರ್ತವೆ, ಚಾಲೆಂಜಸ್ ಇರ್ತವೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಯಾವುದೇ ಒಬ್ಬ ಸಂಶೋಧಕ, ಯಾವುದೇ ಒಬ್ಬ ಇತಿಹಾಸಕಾರ, ಯಾವುದೇ ಒಬ್ಬ ವಿದ್ವಾಂಸ ಭಾರತದ ಇತಿಹಾಸವನ್ನು ಪುನರ್ರಚಿಸಬೇಕಾದರೆ ಅವನಿಗೆ ಪ್ರಾಚೀನ ಭಾರತೀಯ ಭಾಷೆಗಳ ಬಗ್ಗೆ ಆಳವಾದ ತಿಳುವಳಿಕೆ ಇರಬೇಕು. ಹಿ ಶುಡ್ ಪೊಸಸ್ ಪರ್ಫೆಕ್ಟ್ ನಾಲೆಡ್ಜ್ ಆಫ್ ಆನ್ಸಿಯಂಟ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ, ಆನ್ಸಿಯಂಟ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂಡ್ ಆಲ್ಸೋ ಸ್ಕ್ರಿಪ್ಟ್ಸ್. ಭಾಷೆಗಳ ಬಗೆಗೆ, ಲಿಪಿಗಳ ಬಗೆಗೆ, ಭಾರತೀಯ ಸಂಸ್ಕೃತಿಯ ಬಗೆಗೆ ಆಳವಾದ ತಿಳುವಳಿಕೆ ಇದ್ದಾಗ ಮಾತ್ರ, ಆಳವಾದ ಜ್ಞಾನ ಇದ್ದಾಗ ಮಾತ್ರ ಇತಿಹಾಸವನ್ನ ಪುನರ್ರಚಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದರ ಜೊತೆಗೆ ಇಷ್ಟೆಲ್ಲ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಇದ್ದದ್ದು ಇಲ್ಲದ್ದು ಎಲ್ಲ ಸೇರಿ, ಇಲ್ಲದ್ದು ಅಂತಂದ್ರೆ ಐತಿಹಾಸಿಕ ಆಧಾರಗಳು ಇಲ್ಲದಿದ್ದಾಗ್ಯೂ ಕೂಡ ಎಲ್ಲವೂ ಸೇರಿಸಿ ವಿವಿಧ ವೈವಿಧ್ಯಮಯ ಆಧಾರಗಳೇನಿದ್ದಾವೆ ಅಂತ ಹೇಳಿದ್ವಲ್ಲ, ಆ ಆಧಾರಗಳು ಅನೇಕ ಪ್ರಕಾರದ. ಅವುಗಳನ್ನು ಚರ್ಚಿಸುವುದಕ್ಕಿಂತ ಮುಂಚೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇತಿಹಾಸವನ್ನು ಎರಡು ಭಾಗಗಳಾಗಿ, ಬೇಸ್ಡ್ ಆನ್ ಪೀರಿಯಡ್, ಕಾಲವನ್ನಾಧರಿಸಿ, ಅವಧಿಯನ್ನಾಧರಿಸಿ ಇತಿಹಾಸವನ್ನು ಎರಡು ಭಾಗಗಳಾಗಿ ಮಾಡಿದ್ದೇವೆ. ಒಂದು ಇತಿಹಾಸ ಪೂರ್ವಕಾಲ, ಪ್ರೀ ಹಿಸ್ಟೋರಿಕ್ ಪೀರಿಯಡ್, ಇದು ಇತಿಹಾಸ ಕಾಲ, ಹಿಸ್ಟೋರಿಕ್ ಪೀರಿಯಡ್. ಏನ್ ಇತಿಹಾಸ ಪೂರ್ವಕಾಲ ಅಂದ್ರೆ, ರಿಟನ್ ರೆಕಾರ್ಡ್ಸ್ ಆರ್ ನಾಟ್ ಅವೈಲೇಬಲ್ ಟು ರೀಕನ್ಸ್ಟ್ರಕ್ಟ್ ಹಿಸ್ಟರಿ. ಇತಿಹಾಸವನ್ನ ಪುನರ್ರಚಿಸುವುದಕ್ಕೆ ಯಾವುದೇ ಲಿಖಿತ ಆಧಾರಗಳಿಲ್ಲದ ಕಾಲ. ಇತಿಹಾಸ ಕಾಲವನ್ನ ಲಿಖಿತ ಆಧಾರಗಳು ಇರುವ ಕಾಲ. ಅಂತ ಇತಿಹಾಸಕಾರರು ಇತಿಹಾಸವನ್ನ ಎರಡು ಭಾಗಗಳಾಗಿ ಮಾಡಿದ್ದಾರೆ. ನಂತರ ನಾವು ಹೋಗ್ತಾ ಇದ್ದೇವೆ ಆಧಾರಗಳು ಎಷ್ಟು ಪ್ರಕಾರ. ಮುಖ್ಯವಾಗಿ ಇತಿಹಾಸವನ್ನು ರಚಿಸುವುದಕ್ಕೆ ವೈವಿಧ್ಯಮಯ ಆಧಾರಗಳಿದ್ದಾವೆ ಅಂತ ಹೇಳಿದಿವಲ್ಲ, ಆ ವೈವಿಧ್ಯಮಯ ಆಧಾರಗಳನ್ನ ಪ್ರಮುಖವಾಗಿ ಎರಡು ಭಾಗಗಳಾಗಿ ಮಾಡಿದ್ದೇವೆ. ಪ್ರಾಕ್ತನಾಧಾರಗಳು ಅಂತ ಒಂದು, ಆರ್ಕಿಯಾಲಜಿಕಲ್ ಸೋರ್ಸಸ್. ಎರಡನೇದು ಸಾಹಿತ್ಯಿಕ ಆಧಾರಗಳು. ಲಿಟರರಿ ಸೋರ್ಸಸ್. ಪುನಃ ಈ ಪ್ರಾಕ್ತನ ಆಧಾರಗಳು ಮತ್ತೆ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಪುನಃ ಈ ಸಾಹಿತ್ಯಕ ಆಧಾರಗಳು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ. ಆ ವಿಷಯವನ್ನು ತಿಳಿದುಕೊಳ್ಳುವುದಾದರೆ, ಹಾಗಿದ್ರೆ ಈಗ ನಾವು ಇತಿಹಾಸದ ಮೂಲಾಧಾರಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಿಮಗೆ ಈ ಒಂದು ಚಿತ್ರ ಅಥವಾ ಗ್ರಾಫಿಕ್ಸ್ ಅಥವಾ ಗ್ರಾಫ್ ಮೈಂಡಿನಲ್ಲಿ ಉಳಿದುಬಿಟ್ರೆ ಇತಿಹಾಸದ ಮೂಲಾಧಾರಗಳು ಬಗ್ಗೆ ನಿಮಗೆ ಪರಿಪೂರ್ಣ ಜ್ಞಾನ ಇರುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಸೆಕೆಂಡ್ ಒನ್ ಈಸ್, ಈ ಪಾರ್ಟ್ನಿಂದ ನಾವು ಮೊದಲನೇ ಅಧ್ಯಾಯದಲ್ಲಿದ್ದೇವೆ. ಮೊದಲನೇ ಅಧ್ಯಾಯದಲ್ಲಿ ನಾಲ್ಕಾರು ತರಗತಿಗಳನ್ನು ಮುಗಿಸ್ಕೋಂತ ಬರ್ತಾ ಇದ್ದೇವೆ. ಈ ಭಾಗದಲ್ಲಿ, ಈ ಭಾಗದಿಂದ ಒಂದೇ
ಒಂದು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದ್ದಾವೆ, ಎರಡು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದ್ದಾವೆ, ಐದು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದ್ದಾವೆ. ಮುಂದುವರೆದು ಹೇಳುವುದಾದ್ರೆ ಈ ಭಾಗದಿಂದ ಒಂದೇ ಐದು ಅಂಕದ ಪ್ರಶ್ನೆಗಳು ಎರಡು ಇದ್ದಾವೆ. ಒಂದು, ಭಾರತದ ಇತಿಹಾಸದ ರಚನೆಗೆ ಸಹಾಯಕವಾಗಿರುವ ಪುರಾತತ್ವ ಆಧಾರಗಳನ್ನು ಕುರಿತು ಬರೆಯಿರಿ, ಅಥವಾ ಭಾರತದ ಇತಿಹಾಸದ ರಚನೆಗೆ ವಿದೇಶಿ ಸಾಹಿತ್ಯದ ಕೊಡುಗೆ ಕುರಿತು ಬರೆಯಿರಿ ಅನ್ನುವಂಥದ್ದು. ಹಾಗಾಗಿ ನಾನು ಇಲ್ಲಿ ಇಲ್ಲೊಂದು ಸ್ಟಾರ್ ಮಾರ್ಕ್ ಹಾಕಿದ್ದೇನೆ, ಇಲ್ಲೊಂದು ಸ್ಟಾರ್ ಮಾರ್ಕ್ ಹಾಕಿದ್ದೇನೆ. ಇವು ಐದು ಮಾರ್ಕ್ಸ್ನ ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ಟೆಕ್ಸ್ಟ್ ಬುಕ್ನಲ್ಲೂ ಕ್ವಶನ್ ಇದೆ, ಅದನ್ನು ಅಧ್ಯಯನ ಮಾಡ್ತೀರಿ, ಪರೀಕ್ಷೆಗೆ ಬರುವ ಸಾಧ್ಯತೆಗಳಿರ್ತವೆ, ಗಮನ ಇಟ್ಟು ಕೇಳಿ. ಸೊ ನಾವು ಈಗಾಗಲೇ ಮಾತನಾಡಿದ್ದೇವೆ, ದೇರ್ ಆರ್ ವೆರೈಟಿ ಆಫ್ ಸೋರ್ಸಸ್. ಬ್ರಾಡ್ಲಿ ದೇವರ್ ಕ್ಲಾಸಿಫೈಡ್ ಇನ್ ಟು ಟೂ ಗ್ರೂಪ್ಸ್, ಒನ್ ಈಸ್ ಆರ್ಕಿಯಾಲಜಿಕಲ್ ಸೋರ್ಸಸ್, ಅನದರ್ ಒನ್ ಈಸ್ ಲಿಟರರಿ ಸೋರ್ಸಸ್. ವೈವಿಧ್ಯಮಯ ಆಧಾರಗಳಿದ್ದಾವೆ, ವಿವಿಧ ಆಧಾರಗಳಿದ್ದಾವೆ. ಆಧಾರಗಳನ್ನ ಪ್ರಮುಖವಾಗಿ ಎರಡು ಭಾಗಗಳಾಗಿ ಮಾಡಿದ್ದಾರೆ ಅಂತ ಹೇಳಿ ನೋಡಿದ್ದೇವೆ. ಒಂದನೆಯದು ಪ್ರಾಕ್ತನಾಧಾರಗಳು, ಪ್ರಾಕ್ತನಾಧಾರಗಳು ಅಥವಾ ಪುರಾತತ್ವ ಆಧಾರಗಳು. ಎರಡನೆಯದು ಸಾಹಿತ್ಯಿಕ ಆಧಾರಗಳು. ಮತ್ತೆ ಆ ಪ್ರಾಕ್ತನ ಆಧಾರಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಸಾಹಿತ್ಯಿಕ ಆಧಾರಗಳನ್ನ ಮತ್ತೆ ಎರಡು ಭಾಗಗಳಾಗಿ, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತ ಎರಡು ಭಾಗಗಳಾಗಿ ಮಾಡಿದ್ದೇವೆ. ದೇಶೀಯ ಸಾಹಿತ್ಯವನ್ನು ಪುನಃ ಎರಡು ಭಾಗಗಳಾಗಿ ಮಾಡಿದ್ದೇವೆ, ಧಾರ್ಮಿಕ ಸಾಹಿತ್ಯ, ಲೌಕಿಕ ಸಾಹಿತ್ಯ ಅಂತೇಳಿ. ಧಾರ್ಮಿಕ ಸಾಹಿತ್ಯದಲ್ಲಿ ಮತ್ತೆ ಬೇರೆ ಬೇರೆ ಹಿಂದೂ ಧರ್ಮದ ಗ್ರಂಥಗಳಿದ್ದಾವೆ, ಜೈನ ಧರ್ಮದ ಗ್ರಂಥಗಳಿದ್ದಾವೆ, ಬೌದ್ಧ ಧರ್ಮದ ಗ್ರಂಥಗಳಿದ್ದಾವೆ ಪ್ರಾಚೀನ ಭಾರತದ ಇತಿಹಾಸದ ರಚನೆಗೆ. ಲೌಕಿಕ ಸಾಹಿತ್ಯದಲ್ಲಿ ಜೀವನ ಚರಿತ್ರೆಗಳಿದ್ದಾವೆ, ನಾಟಕಗಳಿದ್ದಾವೆ, ಕಾದಂಬರಿಗಳು, ಕಾವ್ಯಗಳು, ಐತಿಹಾಸಿಕ ಕೃತಿಗಳು ಇತ್ಯಾದಿ 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 ಇದ್ದಾವೆ. ಯಾವ್ಯಾವ ವಿವರವಾಗಿ ನೋಡ್ತೇವೆ ನಾವು. ವಿದೇಶಿ ಸಾಹಿತ್ಯದಲ್ಲಿ ಕೂಡ ಗ್ರೀಕ್ ದೇಶದ ಬರಹಗಾರರು ನೀಡಿರ್ತಕ್ಕಂತಹ ಆಧಾರಗಳಿದ್ದಾವೆ, ರೋಮ್, ಚೀನಾ, ಇಸ್ಲಾಮಿಕ್, ಯುರೋಪಿಯನ್ ಇತ್ಯಾದಿಯಾಗಿ ಇದ್ದಾವೆ, ವಿವರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಪ್ರಾಕ್ತನ ಅಥವಾ ಪುರಾತತ್ವ ಅಂದ್ರೆ ಏನು ಅನ್ನುವಂಥ ಅಂಶವನ್ನು ನೋಡೋಣ. ಪ್ರಾಕ್ತನ ಅಥವಾ ಪುರಾತತ್ವ ಅನ್ನುವಂತಹ ಶಬ್ದದ ಅರ್ಥ ಹಳೆಯ, ಪ್ರಾಚೀನ ಅನ್ನುವಂತಹ ಅರ್ಥ ಇದೆ. ಅಂದ್ರೆ ಹಳೆಯ ವಸ್ತುಗಳು ಅಂತ ಅರ್ಥ ಅದು. ಹಳೆಯ ವಸ್ತುಗಳು ಅಂದ್ರೆ ಏನು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ನಮಗೆ. ಯಾವ ವಸ್ತುಗಳು ಗತಕಾಲದಲ್ಲಿ ಮಾನವನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತವೆಯೋ, ಬಳಸಲ್ಪಟ್ಟಿರುತ್ತವೆಯೋ, ಬಳಕೆಗೆ ಒಳಪಟ್ಟಿರುತ್ತವೆಯೋ ಅಂತಹ ವಸ್ತುಗಳನ್ನು ಮಾತ್ರ ನಾವು ಪ್ರಾಕ್ತನ ಆಧಾರಗಳು ಅಂತ ಹೇಳ್ತೇವೆ. ಇನ್ನೂ ಸರಳವಾಗಿ ಹೇಳೋದಾದ್ರೆ ಪ್ರಾಕ್ತನ ಅಂದ್ರೆ ಹಳೆಯ ಅಥವಾ ಪ್ರಾಚೀನ. ನಮ್ಮ ಊರಿನ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟ ನಿನ್ನೆ ಮೊನ್ನೆ ಇಂದು ನಿರ್ಮಾಣ ಆದ ಬೆಟ್ಟ ಅಲ್ಲ. ಆ ಬೆಟ್ಟ, ಈ ಭೂಮಿ ಯಾವಾಗ ಸೃಷ್ಟಿಯಾಯಿತೋ, ಯಾವಾಗ ಉಗಮವಾಯಿತೋ, ಹೆಚ್ಚು ಕಡಿಮೆ ಆವಾಗ ಆ ಬೆಟ್ಟ ಇದೆ ಅಂತ ನಾವು ತೀರ್ಮಾನಕ್ಕೆ ಬಂದ್ವಿ. ಹಾಗಿದ್ರೆ ಆ ಬೆಟ್ಟವನ್ನು ನಾವು ಪ್ರಾಚ್ಯ ವಸ್ತು ಅಥವಾ ಪ್ರಾಚೀನ ವಸ್ತು ಅಂತ ಕರಿಬಹುದಾ? ಪ್ರಾಚ್ಯ ಅನ್ನುವಂಥ ಶಬ್ದದ ಪರಿಚಯ ಕೂಡ ನಿಮಗಿರಬೇಕು. ಇಲ್ಲ, ಕಾಲಕ್ಕೆ ಅದರ ಅವಧಿಗೆ ಹೋಲಿಸಿದ್ರೆ ಅದು ಹಳೆಯದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದು ಐತಿಹಾಸಿಕವಾಗಿ ಪ್ರಾಕ್ತನ ಆಧಾರ ಆಗೋದಿಲ್ಲ. ಒಂದು ವೇಳೆ ಅದೇ ಬೆಟ್ಟದಲ್ಲಿ ಆದಿಮಾನವ ವಾಸಿಸ್ತಾ ಇದ್ದ, ಅವನ ಗುಹೆಗಳಿದ್ವು, ಅವನು ಜೀವಿಸ್ತಾ ಇದ್ದಲ್ಲಿ, ಈ ರೀತಿಯಾಗಿ ಏನಾದರೂ ಗತಕಾಲದ ಮಾನವನ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ್ರೆ ಅದು ಪ್ರಾಕ್ತನ ಆಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಾಕ್ತ ಏನು ನೆಲೆ, ಒಂದು ಪ್ರಮುಖ ನೆಲೆ, ಆದಿಮಾನವನ ಪ್ರಮುಖ ನೆಲೆ ಅಂತ ಈ ರೀತಿಯಾಗಿ ಹೇಳ್ತೀವಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದಿಷ್ಟು ಗಾತ್ರದ ಕಲ್ಲು ಇದೆ, ಆ ಕಲ್ಲು ಹಳೆಯದು, ಪ್ರಾಚೀನವಾದದ್ದು. ಅದನ್ನು ಪ್ರಾಕ್ತನ ಆಧಾರ ಎಂದು ನಾವು ಗುರುತಿಸಬೇಕಾದರೆ, ಆ ಕಲ್ಲು ಮಾನವ ತನ್ನ ಜೀವನ ನಿರ್ವಹಣೆಗೆ ಒಂದು ಉಪಕರಣವಾಗಿ, ಒಂದು ಸಲಕರಣೆಯಾಗಿ ಉಪಯೋಗಿಸಿದ್ರೆ ಅದು ಪ್ರಾಕ್ತನ ಆಧಾರ ಆಗುತ್ತೆ. ಈ ರೀತಿಯಾಗಿ ಗತಕಾಲದಲ್ಲಿ ಮಾನವನು ತನ್ನ ಜೀವನ ನಿರ್ವಹಣೆಯ ಭಾಗವಾಗಿ
ತನ್ನ ಜೀವನ ನಿರ್ವಹಿಸುವುದಕ್ಕೆ ಸಹಾಯಕವಾಗಿ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಿದ್ದೋ ಅವೆಲ್ಲವುಗಳನ್ನು ನಾವು ಪ್ರಾಕ್ತನ ಆಧಾರಗಳು ಅಂತ ಹೇಳ್ತೇವೆ ಫೈನ್ ಅನೇಕ ಇದಾವೆ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಒಂದನೇದು ಬಂದು ಎಕ್ಸ್ಕವೇಷನ್ ಉತ್ಖನನ ಉತ್ಖನನಗಳು ಏನಿದು ಉತ್ಖನನ ಅಂದ್ರೆ ಏನು ನೋಡಿ ನೀವು ಈ ಶಬ್ದ ಕೇಳಿರುವ ಸಾಧ್ಯತೆ ಇದೆ ಖನನ 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 ಅಂದ್ರೆ ಭೂಮಿಯನ್ನ ಅಗೆಯುವುದು ತೋಡುವುದು ಹೂಳುವುದು ಇಂತಹ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಶಬ್ದ ಅದು ಹೌದು ಉತ್ಖನನ ಅಂದ್ರೂ ಕೂಡ ಭೂಮಿಯನ್ನ ಅಗೆಯುವುದೇ ಆದರೆ ಮನಸೋ ಇಚ್ಛೆ ತಮಗೆ ತೋಚಿದ ಹಾಗೆ ಅಗೆಯುವುದಲ್ಲ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಭೂಮಿಯನ್ನ ಅಗೆಯುವುದನ್ನು ನಾವು ಉತ್ಖನನ ಅಂತ ಕರೀತೇವೆ ಯಾಕೆ ನಾವು ಭೂಮಿಯನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಆ ಭೂಮಿಯನ್ನ ಅಗೆಯಬೇಕು ವೈ ಶುಡ್ ವಿ ಡಿಗ್ ದಿ ಲ್ಯಾಂಡ್ ಸಿಸ್ಟಮ್ಯಾಟಿಕಲಿ ಅಂಡ್ ಸೈಂಟಿಫಿಕಲಿ ಬಿಕಾಸ್ ಟು ರೀಕಲೆಕ್ಟ್ ದಿ ಆಬ್ಜೆಕ್ಟ್ಸ್ ವಿಚ್ ಆರ್ ಲೇಡ್ ಇನ್ ಅಂಡರ್ ಅಂಡರ್ ಇನ್ನರ್ ಲೇಯರ್ಸ್ ಆಫ್ ದಿ ಅರ್ತ್ ಭೂಮಿಯ ಒಳ ಪದರುಗಳಲ್ಲಿ ಹುದುಗಿ ಹೋಗಿರುವ ಗತಕಾಲದಲ್ಲಿ ಮಾನವನು ಬಳಸಿದ ವಸ್ತುಗಳು ಸಾಮಗ್ರಿಗಳು ಸಲಕರಣೆಗಳು ಯಾವುದಾದರೂ ಹೆಕ್ಕಿ ತೆಗಿಲಿಕ್ಕೆ ಇಂತಹ ವಸ್ತುಗಳನ್ನು ಹೆಕ್ಕಿ ತೆಗೆಯುವುದಕ್ಕೆ ನಾವು ಭೂಮಿಯನ್ನು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಅಗೆಯಬೇಕು ನಿಮಗೆ ಎರಡು ಅಂಕದ ಪ್ರಶ್ನೆ ಇದೆ ಸ್ನೇಹಿತರೆ ಉತ್ಖನನ ಎಂದರೇನು ಅಂತ ಹೇಳಿ ವಾಟ್ ಈಸ್ ಎಕ್ಸ್ಕವೇಷನ್ ಸೋ ಭೂಮಿಯ ಒಳ ಪದರುಗಳಲ್ಲಿ ಹುದುಗಿ ಹೋಗಿರುವ ವಸ್ತುಗಳನ್ನು ಹೆಕ್ಕಿ ತೆಗೆಯಲು ವೈಜ್ಞಾನಿಕವಾಗಿ ಕೈಗೊಳ್ಳುವ ಭೂ ಅಗೆತವನ್ನು ಉತ್ಖನನ ಎನ್ನುತ್ತೇವೆ ಅಂತ ಹೇಳ್ಬೋದು ಎಕ್ಸ್ಕವೇಷನ್ ಈಸ್ ಎ ಪ್ರೊಸೆಸ್ ಆಫ್ ಡಿಗ್ಗಿಂಗ್ ಲ್ಯಾಂಡ್ ಆರ್ ಎರ್ತ್ ಟು ಕಲೆಕ್ಟ್ ದಿ ಆಬ್ಜೆಕ್ಟ್ಸ್ ವಿಚ್ ಆರ್ ಅಂಡರ್ ದ ಅರ್ತ್ ಆರ್ ವಿಚ್ ಆರ್ ದ ಇನ್ನರ್ ಲೇಯರ್ಸ್ ಆಫ್ ದಿ ಅರ್ತ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ನು ಬೇರೆ ಶಬ್ದದಲ್ಲಿ ಹೇಳ್ಬೋದಾದ್ರೆ ಕಾಲಗರ್ಭದಲ್ಲಿ ಹುದುಗಿ ಹೋಗಿರುವ ಐತಿಹಾಸಿಕ ಆಧಾರಗಳನ್ನು ತೆಗೆಯಲು ಭೂಮಿಯನ್ನು ತೆಗೆಯಲು ಕೈಗೊಳ್ಳುವ ಭೂ ಅಗೆತ ಅಂದ್ರೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಕೈಗೊಳ್ಳುವ ಭೂ ಅಗೆತವನ್ನು ಉತ್ಖನನ ಎನ್ನುತ್ತೇವೆ ಅಂತೇಳಿ ಹೇಳ್ತೇವೆ ಆ ಉತ್ಖನನದಿಂದ ದೊರೆತಿರ್ತಕ್ಕಂತಹ ಆಧಾರಗಳನ್ನ ಪಟ್ಟಿ ಮಾಡಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅವಲೋಕಿಸಿ ಅಲ್ಲಿ ದೊರೆತಿರುವ ಆ ವಸ್ತುಗಳನ್ನು ಆಧರಿಸಿ ಇತಿಹಾಸವನ್ನು ಪುನರ್ರಚನೆ ಮಾಡುವುದನ್ನು ಉತ್ಖನನ ಅಂತ ಕರಿತೇವೆ ನಂತರ ನಾಣ್ಯಗಳು ನೋಡ್ರಿ ಮಾನವನ ಜೀವನದಲ್ಲಿ ಹಣ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಕಾಲದಿಂದ ಕಾಲಕ್ಕೆ ತನ್ನ ರೂಪ ನಾಮ ಮುಂತಾದವುಗಳನ್ನು ಬದಲಾಯಿಸ್ಕೊಳ್ತಾ ಬಂದಿದೆ ಈಗೆಲ್ಲ ಕಾಗದದ ಕರೆನ್ಸಿ ನೋಟ್ಗಳನ್ನು ಬಳಸ್ತಾ ಇದೆ ಜೊತೆ ಜೊತೆಗೆ ಲೋಹದ ನಾಣ್ಯಗಳನ್ನು ಬಳಸ್ತಾ ಇದ್ದೇವೆ ಈ ಹಿಂದೆ ಬೇರೆಯದೇ ರೂಪದಲ್ಲಿ ಉದಾಹರಣೆಗೆ ಸಿಂಧು ನಾಗರಿಕತೆಯ ಕಾಲದಲ್ಲಿ ಜೇಡಿ ಮಣ್ಣಿನಿಂದ ಮಾಡಿದ ಮುದ್ರೆಗಳು ಅಥವಾ ಏನವು ಮುದ್ರೆಗಳು ಅಂದ್ಕೊಳ್ಳೋಣ ಅದಕ್ಕೊಂದು ಇನ್ನೊಂದು ಶಬ್ದ ಹುಡುಕ್ತಾ ಇದ್ದೀನಿ ನೆನಪಾಗ್ತಿಲ್ಲ ಆ ಮುದ್ರೆಗಳನ್ನು ಹಣದ ರೂಪದಲ್ಲಿಯೂ ಕೂಡ ಬಳಕೆಯಾಗಿರುವ ಸಂಭವವಿದೆ ಅನ್ನುವಂತಹ ಒಂದು ಅಭಿಪ್ರಾಯ ಇದೆ ಬಿಲ್ಲೆಗಳು ಮುದ್ರೆಗಳು ಬಿಲ್ಲೆಗಳು ಅಂತ ಅಂದ್ಕೊಳ್ಳೋಣ ಸರಳ ಮಾತಿನಲ್ಲಿ ನಾವು ಅಂದ್ರೆ ಮಣ್ಣಿನಿಂದಲೂ ಕೂಡ ನಾಣ್ಯ ಅಥವಾ ಹಣ ಚಲಾವಣೆಯಲ್ಲಿತ್ತು ಆ ನಂತರದಲ್ಲಿ ಬೇರೆ ಬೇರೆ ಲೋಹ ಬೇರೆ ಬೇರೆ ವಸ್ತು ಬೇರೆ ಬೇರೆ ಧಾತು ಕಂಚು ತಾಮ್ರ ಬೇರೆ ಬೇರೆ ಇವುಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇತಿಹಾಸದ ಉದ್ದಕ್ಕೂ ಸೊ ಗತಕಾಲದಿಂದ ಇಲ್ಲಿಯವರೆಗೆ ಆ ನಾಣ್ಯಗಳು ಆ ಕಾಲದ ಆ ನಿರ್ದಿಷ್ಟ ಕಾಲದ ಇತಿಹಾಸದ ಅನೇಕ ಆಯಾಮಗಳ ಬಗೆಗೆ ಬೆಳಕು ಚೆಲ್ತವೆ
ಸಾಮ್ರಾಜ್ಯ ಸಮೃದ್ಧವಾಗಿದ್ದಾಗ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದಾರೆ, ಸಾಧಾರಣ ಸ್ಥಿತಿಯಲ್ಲಿದ್ದಾಗ ಬೆಳ್ಳಿಯ ನಾಣ್ಯಗಳನ್ನು ಹೊರಡಿಸಿದ್ದಾರೆ, ಇನ್ನೂ ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕಡಿಮೆ ಮೌಲ್ಯದ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಬಳಸಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅಂದರೆ ನಾಣ್ಯಗಳು ಎಷ್ಟೆಲ್ಲ ಮಾಹಿತಿಯನ್ನು ಒದಗಿಸ್ತವೆ ಗತಕಾಲದ ಬಗ್ಗೆಗೆ ಅಂತಂದರೆ, ಅವುಗಳನ್ನು ತಯಾರಿಸಲು ಬಳಸಿದ ಲೋಹವನ್ನಾಧರಿಸಿ ಆ ಕಾಲದ ಸಮೃದ್ಧತೆಯನ್ನು ಲೆಕ್ಕ ಹಾಕಬಹುದು ನಾವು. ಎರಡನೆಯದು, ಆ ನಾಣ್ಯಗಳ ಮೇಲೆ ರಾಜರ ಹೆಸರುಗಳು, ಆ ನಾಣ್ಯವನ್ನು ಹೊರಡಿಸಿರುವವರ ಹೆಸರುಗಳು, ಅವರ ಬಿರುದುಗಳು ಇರ್ತವೆ. ಆದ್ದರಿಂದ ಆ ಸಂಗತಿಯೂ ಕೂಡ ನಮಗೆ ತಿಳಿಯುತ್ತೆ ನಾಣ್ಯಗಳಿಂದ. ಮತ್ತೆ ಆ ನಾಣ್ಯಗಳ ಮೇಲೆ ಬೇರೆ ಬೇರೆ ಚಿತ್ರಗಳನ್ನು ಚಿತ್ರಿಸುವಂತಹ ಸನ್ನಿವೇಶ ಇರುತ್ತೆ. ಆ ಚಿತ್ರಗಳನ್ನಾಧರಿಸಿ ಪ್ರಾಣಿ ಪಶು ಪಕ್ಷಿ ಗಿಡ ಮರ ಬಳ್ಳಿ ಹೂವು ಇಂಥವುಗಳಾದ್ರೆ, ಇಂತಹ ಗಿಡ ಮರ ಬಳ್ಳಿ ಹೂವು ಪಶು ಪಕ್ಷಿ ಪ್ರಾಣಿಗಳ ಪರಿಚಯ ಅವ್ರಿಗಿತ್ತು ಅನ್ನುವಂತಹ ವಿಷಯ ತಿಳಿಯುತ್ತೆ. ಅವುಗಳ ಮೇಲೆ ದೇವಾನುದೇವತೆಗಳ ಚಿತ್ರಗಳನ್ನ ಬಿಡಿಸಿದ್ರೆ ಆ ಕಾಲದ ಆ ಧಾರ್ಮಿಕ ಪರಿಸ್ಥಿತಿಯನ್ನು ತಿಳಿಸಿಕೊಡುತ್ತೆ. ಮತ್ತೆ ಆ ನಾಣ್ಯಗಳು ಒಂದು ಬಗೆಯ ಅಥವಾ ಒಂದು ಕಾಲಕ್ಕೆ ಸೇರಿದ ಅಥವಾ ಒಂದು ಸಾಮ್ರಾಜ್ಯದ ಅಥವಾ ಒಬ್ಬ ಸಾಮ್ರಾಟನಿಗೆ ಸೇರಿದಂತಹ ನಾಣ್ಯಗಳು ಆ ಪ್ರದೇಶವಲ್ಲದೆ ದೂರದ ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆ ನಾಣ್ಯಗಳು ದೊರೆತರೆ ಆ ಸಾಮ್ರಾಜ್ಯದ ವೈಶಾಲ್ಯದ ಬಗ್ಗೆ ವಿಸ್ತೀರ್ಣದ ಬಗ್ಗೆ ಅವು ಮಾಹಿತಿ ಕೊಡ್ತವೆ. ಅಥವಾ ಆ ಭಾಗದ ಜನರಿಗೂ ಈ ಭಾಗದ ಜನರಿಗೂ ಅಥವಾ ಆ ಸಾಮ್ರಾಜ್ಯಕ್ಕೂ ಈ ಸಾಮ್ರಾಜ್ಯಕ್ಕೂ ಇದ್ದಂತಹ ವ್ಯಾವಹಾರಿಕ ಸಂಪರ್ಕವನ್ನ ವ್ಯಾಪಾರ ಸಂಪರ್ಕವನ್ನ ತಿಳಿಸ್ತವೆ. ಈ ರೀತಿಯಾಗಿ ಪ್ರಾಕ್ತನ ಆಧಾರಗಳಲ್ಲಿ ನಾಣ್ಯಗಳು ಬೇರೆ ಆಧಾರಗಳು ನೀಡುವ ಮಾಹಿತಿಗಿಂತ ಹೆಚ್ಚು ಮಾಹಿತಿಯನ್ನು ಒದಗಿಸಿಕೊಡ್ತವೆ ಅಂದರೆ ಅದು ಅತಿಶಯೋಕ್ತಿ ಆಗಲಾರದು. ಹಾಗಾಗಿ ನಾಣ್ಯಗಳ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇತಿಹಾಸದ ಪುನರ್ರಚನೆಯಲ್ಲಿ. ಹಾಗಾಗಿ ಇತಿಹಾಸದಲ್ಲಿ ಇತಿಹಾಸಕ್ಕೆ ಅನೇಕ ಉಪಶಾಖೆಗಳಿದ್ದಾವೆ. ಸಬ್ ಬ್ರಾಂಚಸ್ ಆರ್ ದೇರ್ ಫಾರ್ ಹಿಸ್ಟ್ರಿ. ಫಾರ್ ಎಕ್ಸಾಂಪಲ್ ಆರ್ಕಿಯಾಲಜಿ ಅನ್ನುವಂತಹದನ್ನ ನೋಡಿದೀವಿ ಒಂದೇ. ಪ್ರಾಕ್ತನ ಶಾಸ್ತ್ರ ಅಂತ ಅದರ ಒಂದು ಇದು, ಅದೊಂದು ಅಧ್ಯಯನ ವಿಷಯ, ಅದೊಂದು ಅಧ್ಯಯನ. ಇಟ್ ಇಸ್ ಎ ಡಿಸಿಪ್ಲಿನ್, ಇಟ್ ಇಸ್ ಎ ಬ್ರಾಂಚ್ ಆಫ್ ನಾಲೆಡ್ಜ್. ಹಾಗೆ ಮತ್ತೊಂದು ಇದೆ, ಇತಿಹಾಸಕ್ಕೆ ಅನೇಕ ಇಂತಹ ಉಪಶಾಖೆಗಳಿದ್ದಾವೆ. ಅದರಲ್ಲಿ ನಾಣ್ಯಗಳನ್ನು ಕುರಿತು ವ್ಯವಸ್ಥಿತವಾದ ಅಧ್ಯಯನ ಮಾಡುವ ಶಾಸ್ತ್ರವನ್ನ ನಾಣ್ಯ ಶಾಸ್ತ್ರ ಅಂತ ಕರಿತೇವೆ. ನಾಣ್ಯಗಳನ್ನು ಕುರಿತು ಅಧ್ಯಯನ ನೋಡ್ರಿ, ಹಳೆಯ ವಸ್ತುಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪ್ರಾಕ್ತನ ಶಾಸ್ತ್ರ ಅಂತ ಹೇಳ್ತೇವೆ. ಗತಕಾಲದ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇತಿಹಾಸ ಅಂತ ಹೇಳ್ಕೇಳ್ತೇವೆ. ಹಾಗೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನಾಣ್ಯ ಶಾಸ್ತ್ರ, ಇಂಗ್ಲಿಷ್ನಲ್ಲಿ ನ್ಯೂಮಿಸ್ಮ್ಯಾಟಿಕ್ಸ್. ನಿಮ್ಗೆ ಒಂದು ಅಂಕದ ಪ್ರಶ್ನೆ ಇದೆ, ನಾಣ್ಯ ಶಾಸ್ತ್ರ ಎಂದರೇನು? ಎಷ್ಟು ಈಸಿ ಐತಲ್ಲ ಸರ್, ನಾಣ್ಯ ಶಾಸ್ತ್ರ ಎಂದರೇನು? ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ನಾಣ್ಯ ಶಾಸ್ತ್ರ. ಎಸ್, ಅನುಮಾನವೇ ಬೇಡ ಅದರಲ್ಲಿ. ಆದರೆ ಕೆಲವೊಮ್ಮೆ ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು ಅಂತ ಕೇಳಿದಾಗ ಸ್ವಲ್ಪ ತಡಕಾಡಬೇಕಾಗತ್ತೆ. ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು ಅಂತ ಕೇಳಿದಾಗ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾಣ್ಯಶಾಸ್ತ್ರ ಅಥವಾ ನ್ಯೂಮಿಸ್ಮ್ಯಾಟಿಕ್ಸ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಬೇಕಾಗತ್ತೆ. ಸೊ ಇಂಗ್ಲಿಷ್ ಶಬ್ದ ನ್ಯೂಮಿಸ್ಮ್ಯಾಟಿಕ್ಸ್ ಅಂತಕ್ಕಂಥದ್ದು, ಆ ಶಬ್ದದ ಪರಿಚಯವು ಕೂಡ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇರಬೇಕು. ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ವಾಟ್ ಈಸ್ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕೇಳ್ತಾರೆ, ನಿಮಗೆ ಬೇರೆ ಅವಕಾಶ ಇಲ್ಲ ಇನ್ನೊಂದು ರೀತಿಯಲ್ಲಿ ಕೇಳೋದಕ್ಕೆ. ನಂತರದ ಒಂದು ವಿಷಯಕ್ಕೆ ಬರ್ತಾ ಇದ್ದೇವೆ, ಒಂದು ವಿಷಯವನ್ನು ಜಂಪ್ ಮಾಡಿದ್ವಿ ಇಲ್ಲಿ, ಸ್ಮಾರಕಗಳು. ಆ ಸ್ಮಾರಕಗಳ ಬಗ್ಗೆ ಅಧ್ಯಯನ ಮಾಡಿ ನಾವು ನಾಣ್ಯಗಳ ಬಗ್ಗೆ ಮಾಡಬೇಕಾಗಿತ್ತು, ಆದರೆ ಏನು ತೊಂದರೆ ಇಲ್ಲ, ಸ್ಮಾರಕಗಳ ಬಗ್ಗೆ ಈಗ ವಿಚಾರ ಮಾಡೋಣ. ಗತಕಾಲದ ಮಾನವನ ನಿರ್ಮಾಣಗಳೇ ಸ್ಮಾರಕಗಳು. ಸ್ಮಾರಕಗಳು ಅಂದ್ರೆ ಏನಂದ್ರೆ ಗತಕಾಲದ ಮಾನವನ ನಿರ್ಮಾಣಗಳು. ಕನ್ಸ್ಟ್ರಕ್ಷನ್ಸ್ ಆಫ್ ದಿ ಪಾಸ್ಟ್ ಆರ್ ಮಾನ್ಯುಮೆಂಟ್ಸ್. ಅದು ಗುಡಿ, ಗೋಪುರ, ಕೋಟೆ, ಕೊತ್ತಲ, ದೇವಾಲಯ, ಮೂರ್ತಿ, ಅರಮನೆ, ಗಡಿಭಾಗ, ಗೋಡೆ, ಕಂಪೌಂಡ್, ಗತಕಾಲದ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ
ಐತಿಹಾಸಿಕ ಮಹತ್ವವುಳ್ಳ ಕಟ್ಟಡಗಳ ಅವಶೇಷ ಕಟ್ಟಡಗಳು ಅಥವಾ ಕಟ್ಟಡಗಳ ಅವಶೇಷಗಳನ್ನ ಸ್ಮಾರಕಗಳು ಅಂತ ಹೇಳ್ತೀವಿ ಕನ್ಸ್ಟ್ರಕ್ಷನ್ಸ್ ಆರ್ ದ ರಿಮೈನ್ಸ್ ಆಫ್ ಕನ್ಸ್ಟ್ರಕ್ಷನ್ಸ್ ವಿಚ್ ವರ್ ಕನ್ಸ್ಟ್ರಕ್ಟೆಡ್ ಇನ್ ದ ಪಾಸ್ಟ್ ಆರ್ ಕಾಲ್ಡ್ ಆಸ್ ಮಾನ್ಯುಮೆಂಟ್ಸ್ ದೇ ಮೇ ಬಿ ಟೆಂಪಲ್ಸ್ ಪ್ಯಾಲೇಸಸ್ ಫೋರ್ಟ್ಸ್ ಸ್ಟ್ಯಾಚ್ಯೂಸ್ ಸ್ಕಲ್ಪ್ಚರ್ಸ್ Whichever it may be, but it should be constructed in the past. ಅವು ಯಾವುದೇ ಆಗಿರ್ಬೋದು ಅವು ಗತಕಾಲದಲ್ಲಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥವು ಆಗಿರಬಹುದು ಇಂತಹ ಒಂದು ಇವುಗಳನ್ನು ನಾವು ಸ್ಮಾರಕಗಳು ಅಂತ ಹೇಳ್ತೀವಿ ಆ ಸ್ಮಾರಕಗಳು ಕೂಡ ಇತಿಹಾಸದ ಮೇಲೆ ಬೆಳಕು ಚೆಲ್ತವೆ ಗತಕಾಲದ ಇತಿಹಾಸವನ್ನು ರಚಿಸುವುದಕ್ಕೆ ಆಧಾರಗಳಾಗಿ ಒದಗಿ ಬರ್ತವೆ ಅನ್ನುವಂಥದ್ದು ನಂತರ ಬರ್ತಾ ಇದೆ ವರ್ಣಚಿತ್ರಗಳು ಪೇಂಟಿಂಗ್ಸ್ ಈ ಆಧುನಿಕ ಯುಗದಲ್ಲಿ ಅನೇಕ ಬಗೆಯ ಸಿಂಥೆಟಿಕ್ ಪೇಂಟ್ಸ್ ಇದ್ದಾವೆ ಅಂದರೆ ರಾಸಾಯನಿಕಗಳನ್ನು ಬಳಸಿ ವಿವಿಧ ರಾಸಾಯನಿಕಗಳನ್ನು ಬಳಸಿ ಬಣ್ಣವನ್ನು ತಯಾರಿಸಿ ಬಣ್ಣವನ್ನು ಬರೀತಾರೆ ಅನೇಕ ಕಂಪನಿಗಳಿದ್ದಾವೆ ಅನೇಕ ಬ್ರ್ಯಾಂಡ್ಗಳಿದ್ದಾವೆ ಅಂತಹ ಬ್ರ್ಯಾಂಡ್ಗಳು ಅಂತಹ ಕಂಪನಿಗಳ ಬಣ್ಣವನ್ನು ಇವತ್ತು ನಾವು ಬಳಸಿದ ಮೇಲೆ ಕೆಲವು ದಿನಗಳ ಮೇಲೆ ಅವು ಫೇಡ್ ಆಗ್ತವೆ ಅವು ನಿಷ್ಕಳೆ ಅಂದರೆ ಕಳೆಯನ್ನು ಕಳೆದುಕೊಳ್ತವೆ ಒಂದು ನಾವೀನ್ಯತೆಯನ್ನು ಕಳೆದುಕೊಳ್ತವೆ ಹಾಗಿದ್ರೆ ಪ್ರಾಚೀನ ಕಾಲದಲ್ಲಿ ಗತಕಾಲದಲ್ಲಿ ಈ ಸಿಂಥೆಟಿಕ್ ಪೇಂಟ್ಸ್ ಇರೋದಕ್ಕಿಂತ ಮುಂಚೆ ಮಾನವ ಯಾವ ರೀತಿಯ ಬಣ್ಣವನ್ನು ಬಳಸ್ತಾ ಇದ್ದ ಅನ್ನೋದನ್ನು ನಾವು ಪ್ರಥಮ ಪಿ ಯು ಸಿಯಲ್ಲಿ ಅಧ್ಯಯನ ಮಾಡಿದ್ದೇವೆ ಪ್ರಾಣಿಗಳ ಕೊಬ್ಬು ರಕ್ತ ವಿವಿಧ ಬಗೆಯ ಹಣ್ಣು ಹಣ್ಣಿನ ತೊಗಟೆ ಬೀಜ ವಿವಿಧ ಪ್ರಕಾರದ ಎಲೆ ಮರದ ತೊಗಟೆಗಳು ಈ ರೀತಿಯಾಗಿ 10 ಹಲವು ಸಾಮಗ್ರಿಗಳನ್ನು ಬಳಸಿ ಬಣ್ಣವನ್ನು ತಯಾರಿಸಿ ಆ ಒಂದು ಮಿಶ್ರಣದಿಂದ ಚಿತ್ರಗಳನ್ನು ಬಿಡಿಸ್ತಾ ಇದ್ದ ಗುಹೆಗಳ ಮೇಲೆ ಬಂಡೆಗಳ ಮೇಲೆ ಗುಹೆಯ ಗೋಡೆಗಳ ಮೇಲೆ ಅನ್ನುವಂಥ ವಿಷಯವನ್ನು ಪ್ರಥಮ ಪಿ ಯು ಸಿಯಲ್ಲಿ ಅಧ್ಯಯನ ಮಾಡಿದ್ದೇವೆ ಏನೇ ಇರಲಿ ಅಂತಹ ಬಣ್ಣದಿಂದ ಅನೇಕ ಚಿತ್ರಗಳನ್ನು ಬಿಡಿಸಿದರೆ ಆ ವರ್ಣಚಿತ್ರಗಳು ಕೂಡ ಇತಿಹಾಸವನ್ನು ಪುನರ್ರಚಿಸುವುದಕ್ಕೆ ಆಧಾರಗಳಾಗಿ ಒದಗಿ ಬರ್ತವೆ ಉದಾಹರಣೆಗೆ ಅಜಂತಾದ ಗುಹೆಗಳ ಮೇಲೆ ಚಿತ್ರಿಸಿರ್ತಕ್ಕಂತಹ ಚಿತ್ರಗಳಿಂದನೇ ಗೌತಮ ಬುದ್ಧನ ಜಾತಕ ಕಥೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಸಾಧ್ಯವಾಯಿತು ಹಾಗೆಯೇ ಹಂಪಿಯ ವಿರೂಪಾಕ್ಷೇಶ್ವರ ಮುಖ್ಯ ದೇವಸ್ಥಾನದ ನವರಂಗದಲ್ಲಿ ಮೇಲ್ಛಾವಣಿಯಲ್ಲಿ ಆ ಕೃಷ್ಣದೇವರಾಯನ ಅಂದರೆ ವಿಜಯನಗರ ಸಾಮ್ರಾಟನ ಸಿಂಹಾಸನರೋಹಣ ಕಿರೀಟ ಧಾರಣೆ ಕಾರ್ಯಕ್ರಮ ಆ ಕಾಲದಲ್ಲಿದ್ದಂಥ ಸಾಂಸ್ಕೃತಿಕ ಚಟುವಟಿಕೆಗಳ ಬಗೆಗೆ ಚಿತ್ರಗಳನ್ನು ಬಿಡಿಸಲಾಗಿದೆ ಅವು ಅಂದಿನ ಇತಿಹಾಸವನ್ನು ತಿಳಿಸ್ತವೆ ನಮಗೆ ಈ ರೀತಿಯಾಗಿ ವರ್ಣಚಿತ್ರಗಳು ಕೂಡ ಇತಿಹಾಸದ ಪುನರ್ರಚನೆಗೆ ಪ್ರಾಕ್ತನಾಧಾರವಾಗಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ ಮತ್ತೊಂದು ವಿಶಿಷ್ಟ ಮತ್ತು ಪ್ರಮುಖ ಅಂಶದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅದು ಶಾಸನಗಳು ಇನ್ಸ್ಕ್ರಿಪ್ಷನ್ಸ್ ಶಾಸನ ಅಂದ್ರೆ ಆರ್ಡರ್ ಆಜ್ಞೆ ಗಲಾಟೆ ಮಾಡಬಾರ್ದು ಇದೊಂದು ಶಾಸನ ಅಂದ್ರೆ ಗತಕಾಲದ ಆಳರಸರು ಆಳುವ ವರ್ಗ ಕಾನೂನುಗಳನ್ನು ಶಾಸನಗಳನ್ನು ರೂಪಿಸ್ತಾರೆ ಅಂಥವುಗಳನ್ನು ಏನು ಹಾಳಾಗಲಾರದ ಕೆಟ್ಟು ಹೋಗಲಾರದ ವಸ್ತುಗಳ ಮೇಲೆ ಅವುಗಳನ್ನು ಕೆತ್ತಿಸ್ತಾ ಇದ್ರು ಈಗೆಲ್ಲ ಆಧುನಿಕ ತಂತ್ರಜ್ಞಾನ ವಿಜ್ಞಾನದಿಂದಾಗಿ ಕಾಗದ ಪತ್ರಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಕಾಪಿ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿದ್ದಾರೆ ಆಗ ಅಂಥದ್ದೆಲ್ಲ ಇರಲಿಲ್ಲ ಹಾಗಾಗಿ ರಾಜರುಗಳು ರೂಪಿಸಿದಂತಹ ಕಾನೂನುಗಳನ್ನ ಅಚ್ಚಳಿಯದಂತಹ ಶಿಲೆಗಳ ಮೇಲೆ ತಾಮ್ರ ಪತ್ರಗಳ ಮೇಲೆ ಅವುಗಳನ್ನ ಕೆತ್ತಿಸುವಂತಹ ಚಿತ್ರಿಸುವಂತಹ ಕೆಲಸ ನಡೀತಾ ಇತ್ತು ಆ ಶಾಸನಗಳು ಇವತ್ತು ನಮ್ಮೊಂದಿಗೆ ಮಾತನಾಡುತ್ತವೆ ಹಳೆಯ ಕಾಲದ ಇತಿಹಾಸವನ್ನ ವಿವರಿಸಿ ಹೇಳ್ತವೆ ಶಾಸನಗಳಲ್ಲಿ ಅನೇಕ ಪ್ರಕಾರ ಇದ್ದಾವೆ ಶಾಸನಗಳು ಒಳಗೊಂಡಿರುವ ಮಾಹಿತಿಯನ್ನು ಆಧರಿಸಿ ಶಾಸನಗಳನ್ನು ವರ್ಗೀಕರಿಸಲಾಗಿದೆ ಅಷ್ಟು ಆಳವಾದ ವಿವರಣೆ ನಮಗೆ ಇಲ್ಲಿ ಬೇಕಾಗಿಲ್ಲ ಆದರೆ ಆ ಶಾಸನಗಳು ಯಾವ ಯಾವ ರೀತಿಯ ಮಾಹಿತಿಯನ್ನು ಒದಗಿಸ್ತವೆ ಅನ್ನುವಂಥ ಅಂಶವನ್ನು ನೋಡಿದ್ರೆ ಪ್ರಜೆಗಳಿಗೆ ಆ ರಾಜ ಹೊರಡಿಸಿರುವಂತಹ ಆಜ್ಞೆಗಳಿರಬಹುದು ನಿರ್ದಿಷ್ಟ ವ್ಯಕ್ತಿಗೆ ಒಂದು ನಿರ್ದಿಷ್ಟ ಊರು ಗ್ರಾಮ ಅಥವಾ ಪ್ರದೇಶ ಅಥವಾ ಭೂಮಿಯನ್ನ ದಾನವನ್ನಾಗಿ ದತ್ತಿಯನ್ನಾಗಿ ನೀಡಿರುವಂತಹ ವಿಷಯ ಇರಬಹುದು ಅಥವಾ ತಮ್ಮ ಪ್ರಜೆಗಳು ಈ ರೀತಿಯಾದಂತಹ ಜೀವನವನ್ನು ನಡೆಸಲಿ ಅಂತೇಳಿ ಇರಬಹುದು ಅಥವಾ ಒಂದು ನಿರ್ದಿಷ್ಟ ರಾಜ ಈ ಕೆರೆಯನ್ನ ನಿರ್ಮಿಸಿದ ಅಥವಾ ಒಂದು ನಿರ್ದಿಷ್ಟ ರಾಜ ಈ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದ ಈ ರೀತಿಯಾಗಿ ಅನೇಕ 10 ಹಲವು ವಿಚಾರಗಳನ್ನ ಒಳಗೊಂಡಿರ್ತವೆ
ಆ ಶಾಸನಗಳು ಕೂಡ ಅತ್ಯಂತ ಪ್ರಮುಖವಾದಂತಹ ಮಾಹಿತಿಯನ್ನ ಅಮೂಲ್ಯವಾದಂತಹ ಐತಿಹಾಸಿಕ ಮಹತ್ವದ ಮಾಹಿತಿಯನ್ನ ಒದಗಿಸಿಕೊಡ್ತವೆ. ಆ ಶಾಸನಗಳು ಕೂಡ ಇತಿಹಾಸದ ಪುನರ್ರಚನೆಗೆ ಪ್ರಾಕ್ತನ ಆಧಾರಗಳಾಗಿ ಪ್ರಮುಖ ಕೊಡುಗೆಯನ್ನು ನೀಡುತ್ತವೆ. ಶಾಸನಗಳ ವ್ಯವಸ್ಥಿತ ಅಧ್ಯಯನಕ್ಕೂ ಕೂಡ ಒಂದು ಶಾಸ್ತ್ರ ಇದೆ, ಅದನ್ನ ಶಾಸನ ಶಾಸ್ತ್ರ ಅಂತೇವೆ. ಇಂಗ್ಲಿಷ್ ನಲ್ಲಿ ಎಪಿಗ್ರಫಿ ಅಂತೇವೆ. ಸ ಕನ್ನಡದವರಿಗೆ ಎಪಿಗ್ರಫಿ ಎಂದರೇನು ಅಂತ ಕೇಳಿದಾಗ, ಶಾಸನ ಶಾಸ್ತ್ರ ಎಂದರೇನು ಅಂತ ಕೇಳಿದಾಗ ಸುಲಭವಾಗಿ ಹೇಳ್ಬಿಡ್ತೇವೆ. ಎಪಿಗ್ರಫಿ ಎಂದರೇನು ಅಂದಾಗ ಆ ಶಬ್ದದ ಪರಿಚಯ ಇದ್ದಾಗ ಮಾತ್ರ, ಆ ಪದದ ಪರಿಚಯ ಇದ್ದಾಗ ಮಾತ್ರ ನಾವು ಅದನ್ನು ಉತ್ತರಿಸುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎಪಿಗ್ರಫಿ ಅನ್ನುವಂತಹ ಶಬ್ದವು ಕೂಡ ನಿಮಗೆ ಚಿರಪರಿಚಿತವಾಗಿರಬೇಕು. ಶಾಸನಗಳನ್ನು ಕುರಿತು ವ್ಯವಸ್ಥಿತವಾದ ಅಧ್ಯಯನವನ್ನು ಮಾಡುವ ಶಾಸ್ತ್ರವನ್ನು ಶಾಸನ ಶಾಸ್ತ್ರ ಎನ್ನುತ್ತೇವೆ. ಇಷ್ಟೇ, ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ನಿಮ್ಗೆ. ಸೊ ಇಷ್ಟೆಲ್ಲ ಇತಿಹಾಸದ ಮೂಲಾಧಾರಗಳಲ್ಲಿ ಮೊದಲನೆಯದಾಗಿರ್ತಕ್ಕಂತಹ ಪ್ರಾಕ್ತನ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳು ಅನ್ನುವುದರಲ್ಲಿ ಇಷ್ಟು ವಿಷಯ. ನಿಮಗೆ ಭಾರತದ ಇತಿಹಾಸದ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ತಿಳಿಸಿ ಅಂದರೆ, ಇಷ್ಟೊತ್ತು ನಾವೇನು ಮಾತನಾಡಿದೀವಿ ಅಷ್ಟನ್ನು ನೀವು ವಿವರಿಸಬೇಕು. ಈ ರೀತಿಯಾದಂಥ ಅಂಶಗಳನ್ನು ಒಳಗೊಂಡು ಇದಿಷ್ಟು ಬರೆಯುವಂಥ ಅವಶ್ಯಕತೆ ಇಲ್ಲ, ಇದನ್ನು ಬಿಟ್ಕೊಡ್ರಿ ಸ್ನೇಹಿತರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಪ್ರಾಕ್ತನ ಆಧಾರಗಳನ್ನು ಕುರಿತು ಬರೀರಿ ಅಂದರೆ ಇಷ್ಟೇ ಸಾಕು. ನಿಮಗೆ ಇಲ್ಲಿಯವರೆಗೆ ನಮಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅನ್ನು ಆಧರಿಸಿ ಹೇಳೋದಾದ್ರೆ, ಇತಿಹಾಸ ಭಾರತದ ಇತಿಹಾಸದ ಮೂಲಾಧಾರಗಳನ್ನು ಕುರಿತು ಬರೀರಿ ಅಂದ್ರೆ ಅಂದ್ರೆ ಇದಿಷ್ಟು ಬರೆಯುವಂತಹ ಪ್ರಶ್ನೆ, ಪ್ರಮೇಯ, ಪ್ರಸಕ್ತಿ ಇಲ್ಲ. ಅದನ್ನು ನೀವು ಚೆನ್ನೈ ನೆನ್ಪಿಟ್ಕೊಡ್ರಿ. ಕೆಲವರು ಹೀಗೆ ಸಮಯ ಕಳ್ಕೊಳ್ತಾರೆ, ನಾನು ಚೆನ್ನೈ ಬರೆದಿದ್ದೆ ಮಾರ್ಚ್ ಬಂದಿಲ್ಲ ಅಂತೇಳಿ ಗೊಂದಲ ಕೀಳಾಗ್ತಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ, ಉತ್ತರವನ್ನು ಸರಿಯಾಗಿ ಪ್ರೆಸೆಂಟ್ ಮಾಡುವುದರಲ್ಲಿ ನಿಮ್ಮ ಯಶಸ್ಸು ಅಡಗಿದೆ, ನೀವು ಮಾರ್ಕ್ ಅಂಕ ಗಳಿಸುವಂತಹ ಯಶಸ್ಸು ಅಡಗಿದೆ ಅಂತಕ್ಕಂಥದ್ದು. ನಂತರ ನಾವು ಇನ್ನೊಂದು ಇದಕ್ಕೆ ಹೋಗ್ತಿದ್ವಿ, ಸಾಹಿತ್ಯಿಕ ಆಧಾರಗಳು. ಸಾಹಿತ್ಯಿಕ ಆಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ. ಇಂತಹ ಕೃತಿಯನ್ನು ರಚಿಸಿದವರು ಯಾರು ಅಥವಾ ಹಿಂಗೆ ಹಿಂಗೆ ಆ ವಿಷಯವನ್ನು ಆಧರಿಸಿ ನೀವು ಅದನ್ನು ನೆನಪಿನಲ್ಲಿಟ್ಕೊಳ್ರಿ. ಪುನಃ ಸಾಹಿತ್ಯಿಕ ಆಧಾರಗಳನ್ನು ಎರಡು ಭಾಗಗಳಾಗಿ ಮಾಡಿದ್ದೇವೆ, ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಏನು ನಮ್ಮ ದೇಶದ ಸಾಹಿತಿಗಳು, ಲೇಖಕರು, ಬರಹಗಾರರು ರಚಿಸಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಹೇಳ್ಕರ್ತೀವಿ. ವಿದೇಶಿಯರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಥವಾ ವಿದೇಶಿ ವರದಿಗಳು, ವಿದೇಶಿ ಬರವಣಿಗೆಗಳು ಅನ್ನುವಂಥ ಬೇರೆ ಬೇರೆ ಹೆಸರಿನಿಂದಲೂ ಕೂಡ ನಾವು ಕರಿತೇವೆ. ಮೊದಲು ದೇಶೀಯ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ, ಇದಾದ ನಂತರ ನಾವು ವಿದೇಶಿ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ದೇಶೀಯ ಸಾಹಿತ್ಯವನ್ನು ಪುನಃ ಎರಡು ಭಾಗಗಳಾಗಿ ಮಾಡಿದ್ದೇವೆ, ಒಂದು ಧಾರ್ಮಿಕ ಸಾಹಿತ್ಯ, ಮತ್ತೊಂದು ಲೌಕಿಕ ಸಾಹಿತ್ಯ, ರಿಲಿಜಿಯಸ್ ಲಿಟರೇಚರ್. ಅಂಡ್ ಸೆಕ್ಯುಲರ್ ಲಿಟರೇಚರ್. ಏನು ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ ಅಂದ್ರೆ, ಆಯಾ ಧರ್ಮಗಳ ಧರ್ಮಗ್ರಂಥಗಳನ್ನು ಒಳಗೊಂಡಿರ್ತಕ್ಕಂತಹ ಸಾಹಿತ್ಯವನ್ನ ಧಾರ್ಮಿಕ ಸಾಹಿತ್ಯ ಅಂತ ಹೇಳ್ಕರ್ತೀವಿ. ಲೌಕಿಕ ಸಾಹಿತ್ಯ ಅಂದ್ರೆ ಮಾನವನ ಜೀವನದ ವಿವಿಧ ಅಂಶಗಳಿಗೆ ಸಂಬಂಧಪಟ್ಟು ರಚಿಸಲ್ಪಟ್ಟ ಸಾಹಿತ್ಯವನ್ನು ನಾವು ಲೌಕಿಕ ಸಾಹಿತ್ಯ ಅಂತ ಹೇಳ್ತೀವಿ. ಅಲ್ಲಿ ಜೀವನ ಚರಿತ್ರೆ ಇರ್ಬೋದು, ನಾಟಕಗಳಿರ್ಬೋದು, ಕಾವ್ಯಗಳಿರ್ಬೋದು, ಐತಿಹಾಸಿಕ ಕೃತಿಗಳಿರ್ಬೋದು, ಬೇರೆ ಬೇರೆ ಈ ತರ ರಚನೆಗಳು ಇರಬಹುದು. ನೋಡ್ರಿ, ಧಾರ್ಮಿಕ ಸಾಹಿತ್ಯದಲ್ಲಿ ಹಿಂದೂ ಧರ್ಮ, ಇದರಲ್ಲಿ ವೈದಿಕ ಸಾಹಿತ್ಯ ಅಂತ ಕೂಡ ಕರಿತೀವಿ ಇದನ್ನ, ವೇದಿಕ್ ಲಿಟರೇಚರ್. ವೇದಗಳು, ಉಪನಿಷತ್ತುಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು, ಮಹಾಕಾವ್ಯಗಳು, ಶಾಸ್ತ್ರಗಳು, ಪುರಾಣಗಳು, ಆಗಮಗಳು ಮುಂತಾದವುಗಳೆಲ್ಲವೂ ಸೇರಿ ವೈದಿಕ ಸಾಹಿತ್ಯ ಆಗಿದೆ. ವೇದಗಳು ಒಳಗೊಂಡಿರ್ತಕ್ಕಂತಹ ಮಾಹಿತಿ ಅಥವಾ ಕಂಪ್ಲೀಟ್ ಸಂಪೂರ್ಣ ಈ ಒಂದು ವೈದಿಕ ಸಾಹಿತ್ಯ ಒಳಗೊಂಡಿರ್ತಕ್ಕಂತಹ ಮಾಹಿತಿ, ಆರ್ಯರು ಯಾವ ರೀತಿಯಾದಂತಹ ಜೀವನ ವಿಧಾನವನ್ನ ನಡೆಸ್ತಾ ಇದ್ರು ಅನ್ನುವಂತಹ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ ಮತ್ತು ಆರ್ಯರ ಇತಿಹಾಸವನ್ನ ಪುನರ್ರಚಿಸುವುದಕ್ಕೆ ಅವಶ್ಯಕವಾಗಿ ವೈದಿಕ ಸಾಹಿತ್ಯ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಇನ್ನು ಜೈನ ಧರ್ಮದ ಗ್ರಂಥಗಳು, ಅಂಗಗಳು, ಉಪಾಂಗಗಳು, ದ್ವಾದಶಾಂಗಗಳು ಅನ್ನುವಂತಹ ತ್ರಿಪಿಟಕಗಳು, ಈ ರೀತಿಯಾಗಿ ಜೈನ ಧರ್ಮದ ಗ್ರಂಥಗಳು ಪ್ರಮುಖವಾಗಿ ಇವು ಪ್ರಾಕೃತ ಭಾಷೆಯಲ್ಲಿ, ಪ್ರಾಚೀನ ಭಾಷೆಯಾಗಿರ್ತಕ್ಕಂಥ ಪ್ರಾಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದಾವೆ. ಅದರ ಜೊತೆ ಜೊತೆಗೆ ದೇಶೀಯ ಅಂದರೆ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಕೂಡ ರಚಿಸಲ್ಪಟ್ಟಿದೆ. ಬಹಳ ಮುಖ್ಯವಾಗಿ ಕನ್ನಡದಲ್ಲಿಯೂ ಕೂಡ ಸಾಕಷ್ಟು ಜೈನ ಸಾಹಿತ್ಯ ಇದೆ. ಒಟ್ಟಾರೆಯಾಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗ್ರಂಥಗಳು ಆ ನಿರ್ದಿಷ್ಟ ಸಮಯದಲ್ಲಿ
ಜನರ ಜೀವನ ವಿಧಾನ ಸಾಂಸ್ಕೃತಿಕ ಜೀವನ ಧಾರ್ಮಿಕ ಜೀವನ ಇತ್ಯಾದಿ ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತವೆ ಹಾಗೆ ಬೌದ್ಧ ಸಾಹಿತ್ಯದಲ್ಲಿ ಅನೇಕ ಒಂದು ಬೌದ್ಧ ಗ್ರಂಥದಲ್ಲಿ ಅಂದರೆ ಬೌದ್ಧ ಧಾರ್ಮಿಕ ಗ್ರಂಥಗಳು ಅನೇಕ ಇದ್ದಾವೆ ಆ ಧಾರ್ಮಿಕ ಗ್ರಂಥಗಳು ಕೂಡ ಒಂದು ಅಂದಿನ ಮಾನವನ ಜೀವನ ವಿಧಾನದ ಬಗ್ಗೆ ಬೆಳಕನ್ನು ಚೆಲ್ತವೆ ಬಹಳ ಮುಖ್ಯವಾಗಿ ಜಾತಕ ಕಥೆಗಳು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಅನ್ನುವಂತಹ ಒಂದು ವಿಷಯ ಇದೆ ಮಹಾಜನಪದಗಳ ಬಗ್ಗೆ ಹೆಚ್ಚು ನಂಬಲರ್ಹವಾದ ಮಾಹಿತಿಯನ್ನು ಒದಗಿಸಿಕೊಡುವುದೇ ಬೌದ್ಧ ಗ್ರಂಥಗಳು ಬೌದ್ಧ ಗ್ರಂಥಗಳು ಒಂದು ಇಲ್ಲದೆ ಇದ್ದರೆ ಬಹುಶಃ ನಮಗೆ ಮಹಾಜನಪದಗಳು ಮತ್ತು ಗಣರಾಜ್ಯಗಳ ಬಗ್ಗೆ ಪರಿಪೂರ್ಣ ಮಾಹಿತಿ ಇರ್ತಿರಲಿಲ್ವೇನೋ ಅಂತ ಅನಿಸುತ್ತೆ ಏನೇ ಇರಲಿ ಬೌದ್ಧ ಧರ್ಮದ ಗ್ರಂಥಗಳು ಹಾಗೇನೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಈ ಬೌದ್ಧ ಗ್ರಂಥಗಳು ಮಾಹಿತಿಯನ್ನು ಒದಗಿಸಿಕೊಡ್ತವೆ ಹಾಗಾಗಿ ಈ ರೀತಿಯಾದಂತಹ ಒಂದು ಸಾಹಿತ್ಯವನ್ನು ನಾವು ಧಾರ್ಮಿಕ ಸಾಹಿತ್ಯ ಅಂತ ಕರೀತೇವೆ ಹಾಗೇನೆ ಲೌಕಿಕ ಸಾಹಿತ್ಯ ಕೆಲವರ ಜೀವನ ಚರಿತ್ರೆಗಳಿದ್ದಾವೆ ಅನೇಕ ಮಹಾನ್ ಸಾಹಿತಿಗಳು ಬರೆದಿರತಕ್ಕಂಥ ನಾಟಕಗಳಿದ್ದಾವೆ ಅಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸಾಮ್ರಾಟರ ಆಶ್ರಯದಲ್ಲಿ ಕಾವ್ಯಗಳಿದ್ದಾವೆ ಐತಿಹಾಸಿಕ ಕೃತಿಗಳಿದ್ದಾವೆ ಉದಾಹರಣೆಗೆ ರಾಜತರಂಗಿಣಿ ಈ ರೀತಿಯಾಗಿ ಪಟ್ಟಿ ಸಾಕಷ್ಟು ದೊಡ್ಡದಿದೆ ಟೆಕ್ಸ್ಟ್ ಬುಕ್ನಲ್ಲಿ ವಿವರವಾದ ಮಾಹಿತಿ ಇದೆ ಅವೆಲ್ಲವುಗಳು ಈ ನಿಟ್ಟಿನಲ್ಲಿ ಬರ್ತವೆ ಉದಾಹರಣೆಗೆ ಕಾಳಿದಾಸ ಬರೆದಿರತಕ್ಕಂತಹ ಮಾಳವಿಕಾಗ್ನಿಮಿತ್ರ ಮೇಘದೂತ ಕೌಟಿಲ್ಯ ಬರೆದಿರತಕ್ಕಂಥ ಅರ್ಥಶಾಸ್ತ್ರ ಕಲ್ಹಣ ಬರೆದಿರತಕ್ಕಂತಹ ರಾಜತರಂಗಿಣಿ ಬಿಲ್ಹಣ ಬರೆದಿರತಕ್ಕಂತಹ ವಿಕ್ರಮಾಂಕ ದೇವಚರಿತ ಈ ರೀತಿಯಾಗಿ ಸಾಕಷ್ಟು ನಾಟಕಗಳು ಕಾವ್ಯಗಳು ಐತಿಹಾಸಿಕ ಕೃತಿಗಳು ಸಿಗ್ತವೆ ಅವೆಲ್ಲವೂ ಸೇರಿ ಲೌಕಿಕ ಸಾಹಿತ್ಯ ಅಂತ ಹೇಳಿ ಕರೆಯಲ್ಪಡುತ್ತೆ ಅವು ಕೂಡ ಭಾರತದ ಇತಿಹಾಸವನ್ನು ರಚಿಸುವುದಕ್ಕೆ ಮೂಲಾಧಾರಗಳಾಗಿ ಒದಗಿ ಬರ್ತವೆ ಅಂತ ನಾವು ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಬಂದಿದ್ದೇವೆ ಐದು ಅಂಕದ ಪ್ರಶ್ನೆ ಬರುವ ಸಂಭವ ಇರುತ್ತೆ ಭಾರತದ ಇತಿಹಾಸದ ರಚನೆಗೆ ವಿದೇಶಿ ಸಾಹಿತ್ಯದ ಕೊಡುಗೆಗಳನ್ನು ಕುರಿತು ಬರೆಯಿರಿ ಅನ್ನುವಂಥದ್ದು ನಮ್ಮ ದೇಶಕ್ಕೆ ಅನೇಕ ವಿದೇಶಿಯರು ಬಂದಿದ್ದಾರೆ ನಾವು ಪ್ರಾರಂಭದ ಭಾಗದಲ್ಲಿ ನೋಡಿದ್ದೇವೆ ಗ್ರೀಕರಿಂದ ಹಿಡಿದು ಪರ್ಷಿಯನ್ನರು ಟರ್ಕರು ಅರಬ್ಬರು ಅಫ್ಘನ್ನರು ಹೂಣರು ಬ್ರಿಟಿಷರು ಮೊಘಲರು ದೆಹಲಿ ಸುಲ್ತಾನರು ಮಂಗೋಲರು ಈ ರೀತಿಯಾಗಿ ಅನೇಕ ವಿದೇಶಿಯರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಉದ್ದೇಶಗಳಿಂದ ಬಂದಿದ್ದಾರೆ ಅಂತ ಕೂಡ ನೋಡಿದ್ವಿ ನಾವು ಕೆಲವರು ವ್ಯಾಪಾರಕ್ಕೆ ಅಂತ ಬಂದರು ಕೆಲವರು ಕೊಳ್ಳೆ ಹೊಡಿಬೇಕಂತ ಬಂದರು ಕೆಲವರು ಈ ದೇಶದ ಸಂಸ್ಕೃತಿಯನ್ನು ಅರಿಯಬೇಕಂತ ಬಂದರು ಕೆಲವರು ಈ ದೇಶದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮದ ಬಗ್ಗೆ ಹೆಚ್ಚು ವಿಷಯವನ್ನು ತಿಳಿದುಕೊಳ್ಬೇಕಂತ ಬಂದರು ಅವರ ಉದ್ದೇಶ ಬಹಳ ಭಿನ್ನ ವಿಭಿನ್ನವಾಗಿತ್ತು ಆ ರೀತಿಯಾಗಿ ದಾಳಿಕಾರರಿಂದ ಯಾತ್ರಾರ್ಥಿಗಳಾಗಿ ಬಂದಿರತಕ್ಕಂಥವರಿಗೆ ಬಂದಿರತಕ್ಕಂತಹ ವಿದೇಶಿಯರು ಅಂದು ನಮ್ಮ ದೇಶದಲ್ಲಿ ಅವರು ಕಂಡ ಕೇಳಿದ ಅನುಭವಿಸಿದ ಅನುಭವಗಳನ್ನು ಲೇಖನಗಳಾಗಿ ವರದಿಗಳಾಗಿ ಬರೆದಿಟ್ಟಿದ್ದಾರೆ ಅವು ನಮ್ಮ ದೇಶದ ಇತಿಹಾಸದ ರಚನೆಗೆ ಅತ್ಯಂತ ಅಮೂಲ್ಯವಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ತವೆ ಬಹಳ ಮುಖ್ಯವಾಗಿ ಕೆಲವೊಮ್ಮೆ ನಮ್ಮ ದೇಶದ ಅಂದರೆ ದೇಶೀಯ ಸಾಹಿತ್ಯ ಇರ್ಬೋದು ಅಥವಾ ಈ ಪ್ರಾಕ್ತನ ಆಧಾರಗಳಿರ್ಬೋದು ಈ ಆಧಾರಗಳು ಒದಗಿಸದ ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಂದಕ ಅಥವಾ ಮಾಹಿತಿ ಕೊರತೆ ಇರುವಂತಹ ಸನ್ನಿವೇಶವನ್ನ ಈ ವಿದೇಶಿ ಸಾಹಿತ್ಯಗಳು ತುಂಬುತ್ತವೆ ಅಂದರೆ ಅತಿಶಯೋಕ್ತಿ ಆಗಲಾರದು ಈ ಒಂದು ಭಾಗವಾಗಿ ನಾವು ಮಾತನಾಡೋದೇನಂತಂದ್ರೆ ಗ್ರೀಕ್ ಸಾಹಿತ್ಯ ನಮಗೆ ಅಂದರೆ ಗ್ರೀಕ್ ಸಾಹಿತ್ಯಗಳು ಬರೆದಿರ್ತಕ್ಕಂತಹ ಇತಿಹಾಸ ಇದೆ ನಮಗೆ ರೋಮ್ ಸಾಹಿತ್ಯಗಳು ಬರೆದಿರ್ತಕ್ಕಂತಹ ಇತಿಹಾಸ ಇದೆ ನಮಗೆ ಚೀನಾ ಇಸ್ಲಾಂ ಯುರೋಪಿಯನ್ನರು ಇತ್ಯಾದಿ ಬೇರೆ ಬೇರೆ ಬರೆದಿರ ಮಹಮ್ಮದಿಯವರು ಹೇಳಿದ್ದೇನೆ ಈ ರೀತಿಯಾಗಿ ಅನೇಕ ಇದೆ ಒಂದೊಂದನ್ನು ನೋಡ್ತಾ ಹೋಗೋಣ ಗ್ರೀಕರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹದ್ದು ಅಂತಂದ್ರೆ ಅನೇಕ ಇದಾವೆ ಪ್ರಮುಖವಾದ ಬಗ್ಗೆ ಮಾತ್ರ ನಾವು ಚರ್ಚಿಸ್ತಾ ಇದ್ದೀವಿ ಮೆಗಸ್ತನೀಸ್ ಯಾರು ಮೆಗಸ್ತನೀಸ್ ಯಾರು ಈ ಮೆಗಸ್ತನೀಸ್ ಏನು ಎತ್ತ ಎನ್ನುವಂತಹ ವಿಷಯದ ಬಗ್ಗೆ ನಾವು ಮತ್ತೆ ಮೌರ್ಯರು ಅನ್ನುವಂತಹ ಪಾಠದಲ್ಲಿ ಚರ್ಚೆ ಮಾಡ್ತೇವೆ
ಈ ಮಹಾನುಭಾವ ಇಂಡಿಕಾ ಅನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಈ ಕೃತಿ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಬಗೆಗೆ ಮತ್ತು ಚಂದ್ರಗುಪ್ತ ಮೌರ್ಯನ ರಾಜಧಾನಿಯ ಬಗೆಗೆ ಕಣ್ಣಿಗೆ ಕಟ್ಟುವಂತಹ ವಿವರಣೆಯನ್ನು ನೀಡುತ್ತೆ. ಹಾಗಾಗಿ ಅದು ನಮ್ಮ ಪ್ರಾಚೀನ ಭಾರತದ ಇತಿಹಾಸವನ್ನು ರಚಿಸುವುದಕ್ಕೆ ಅತ್ಯಂತ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತೆ. ರೋಮ್ ಸಾಹಿತಿಗಳು ಕೂಡ ಬರಹಗಾರರು ಕೂಡ ನಮ್ಮ ಭಾರತ ದೇಶದ ಇತಿಹಾಸದ ರಚನೆಗೆ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಪ್ಲಿನಿ ಎನ್ನುವಂತಹ ಇತಿಹಾಸಕಾರ, ರೋಮನ್ ಇತಿಹಾಸಕಾರ, ಯಾರು ಪ್ಲಿನಿ, ಇವರು ಒಂದು ಕೃತಿಯನ್ನು ಬರೀತಾರೆ, ದಿ ನ್ಯಾಚುರಲ್ ಹಿಸ್ಟೋರಿಯಾ. ಕೆಲವೊಂದು ಸಂದರ್ಭಗಳಲ್ಲಿ ಇದು ನ್ಯಾಚುರಲ್ ಹಿಸ್ಟ್ರಿ ಅಂತ ಕೂಡ ಕರೆಯಲ್ಪಡುತ್ತೆ. ದಿ ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹ ಕೃತಿಯು ಕೂಡ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅತ್ಯಂತ ಸಹಾಯಕವಾಗಿದೆ. ಇದೇ ರೋಮನ್ ಸಾಹಿತಿ ಒಬ್ರು, ಅವ್ರು ಯಾರು ಅಂದ್ರೆ ಅವ್ರ ಹೆಸರು ನಮಗೆ ತಿಳಿದು ಬಂದಿಲ್ಲ. ಯಾಕೆ ಅಂದ್ರೆ ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ಆ ಗ್ರಂಥ ಯಾರು ಬರೆದಿದ್ದಾರೆ ಅಂತ ಅದರಲ್ಲಿ ಎಲ್ಲಿಯೂ ಹೇಳಿಕೊಂಡಿಲ್ಲ, ಮತ್ತು ಆ ಗ್ರಂಥದ ಕೆಲವು ಪುಟಗಳು ಕಳೆದು ಹೋಗಿದ್ದಾವೆ, ದೊರೆತಿಲ್ಲ. ಅಂತಹ ಒಬ್ಬ ಇತಿಹಾಸಕಾರ ಬರೆದಿರ್ತಕ್ಕಂತಹ ಒಂದು ಕೃತಿ, ದ ಪೆರಿಪ್ಲಿಸ್ ಆಫ್ ದಿ ಎರಿತ್ರಿಯನ್ ಸೀ. ದಿ ಪೆರಿಪ್ಲಿಸ್ ಆಫ್ ಎರಿತ್ರಿಯನ್ ಸೀ, ಈ ಗ್ರಂಥವನ್ನು ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಅನಾಮಿಕ, ಅನ್ನೋನ್ ಪರ್ಸನ್. ಅನಾಮಿಕ ಬರೆದಿರ್ತಕ್ಕಂತಹ ರೋಮನ್ ಭಾಷೆಯಲ್ಲಿರ್ತಕ್ಕಂತಹ ದ ಪೆರಿಪ್ಲಿಸ್ ಆಫ್ ಎರಿತ್ರಿಯನ್ ಸೀ ಅನ್ನುವಂತಹದ್ದು ಕೂಡ ಪ್ರಾಚೀನ ಭಾರತದ ಕೆಲವು ಕಡಲ ತೀರಗಳ ಅಂದ್ರೆ ಈ ಒಂದು ನಗರಗಳ ಕಡಲ ತೀರದ ನಗರಗಳ ಬಗೆಗೆ, ಕೆಲವೊಂದು ಹಡಗು ಬಂದರಗಳ ಬಗೆಗೆ, ಕೆಲವೊಂದು ಪ್ರದೇಶಗಳ ಬಗೆಗೆ, ಕೆಲವೊಂದು ವಸ್ತುಗಳ ಬಗೆಗೆ, ಕೆಲವೊಂದು ವ್ಯಕ್ತಿಗಳ ಹೆಸರುಗಳ ಬಗೆಗೆ ಉಲ್ಲೇಖವನ್ನು ನೀಡುತ್ತೆ. ಹಾಗಾಗಿ ಅನಾಮಿಕ, ರೋಮನ್ ಅನಾಮಿಕ ಬರೆದಿರ್ತಕ್ಕಂತಹ ದ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸೀ ಅನ್ನುವಂತಹ ಕೃತಿ ಪ್ರಾಚೀನ ಭಾರತದ ಇತಿಹಾಸದ ರಚನೆಗೆ ಮತ್ತೊಂದು ಅಮೂಲ್ಯ ಮಾಹಿತಿಯನ್ನು ಒದಗಿಸುವಂತಹ ಗ್ರಂಥವಾಗಿದೆ. ನಂತರ ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಚೀನಿಯರು. ಪಿಲ್ಗ್ರಿಮ್ ತ್ರಯೋಸ್, ಯಾತ್ರಿಕತ್ರಯರು, ಯಾತ್ರಿಕತ್ರಯರು ಅನ್ನುವಂತಹ ಮೂವರಿದ್ದಾರೆ. ಅಂದ್ರೆ ತ್ರಯ ಅಂದ್ರೆ ಮೂರು ಅನ್ನುವಂಥ ಅರ್ಥದಲ್ಲಿ, ಯಾತ್ರಿಕ ಅಂದ್ರೆ ಅವರು ಯಾತ್ರೆ ಅಂತ ಬಂದಿರ, ನಮ್ಮ ದೇಶಕ್ಕೆ ದಾಳಿಗೆ ಬಂದಿರಲಿಲ್ಲ, ವ್ಯಾಪಾರಕ್ಕೆ ಬಂದಿರಲಿಲ್ಲ, ಬೇರೆ ಯಾವ ಉದ್ದೇಶಕ್ಕೂ ಬಂದಿರಲಿಲ್ಲ. ಭಾರತದಲ್ಲಿ ಜನಿಸಿದಂತಹ ಬೌದ್ಧ ಧರ್ಮದ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ಚೀನಾದ ಬಗ್ಗೆ, ಚೀನಾ ಸಾಹಿತ್ಯದ ಬಗ್ಗೆ, ಚೀನಿಯರ ಬರವಣಿಗೆಗಳ ಬಗ್ಗೆ. ಆ ಒಂದು ಯಾತ್ರಿಕತ್ರಯರು ಭಾರತದಲ್ಲಿ ಜನಿಸಿದಂತಹ ಬೌದ್ಧ ಧರ್ಮದ ಬಗೆಗೆ ಹೆಚ್ಚು ವಿಷಯವನ್ನು ಅಧ್ಯಯನ ಮಾಡುವುದಕ್ಕೆ ಅಂತೇಳಿ ನಮ್ಮ ದೇಶಕ್ಕೆ ಬಂದಿದ್ರಲ್ಲ, ಅವರಲ್ಲಿ ಫಸ್ಟ್ನೇದು ಫಾಹಿಯಾನ ಹ್ಯುವೆನ್ಸಾಂಗ್ ಇತ್ಸಿಂಗ್. ಫಾಹಿಯಾನ ಹ್ಯುವೆನ್ಸಾಂಗ್ ಇತ್ಸಿಂಗ್ ಅನ್ನುವಂತಹ ಚೀನಿ ಯಾತ್ರಿಕರು ಬೇರೆ ಬೇರೆ ಕಾಲಘಟ್ಟದಲ್ಲಿ, ಸಾಮಾನ್ಯ ಶಕಪೂರ್ವ ಏಳನೇ ಶತಮಾನದಲ್ಲಿ ಮತ್ತು ಸಾಮಾನ್ಯ ಶಕಪೂರ್ವ ಒಂಬತ್ತನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಭೇಟಿ ನೀಡಿರ್ತಕ್ಕಂತಹ ಈ ವಿದೇಶಿ ಚೀನಿ ಯಾತ್ರಿಕತ್ರಯರು ಅಂದು ನಮ್ಮ ದೇಶದಲ್ಲಿ ತಾವು ಕಂಡ, ಕೇಳಿದ, ಅನುಭವಿಸಿದ ಅನಿಸಿಕೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು
ತಾವು ರಚಿಸಿರುವಂತಹ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಆ ಮಾಹಿತಿ ಭಾರತದ ಇತಿಹಾಸದ ರಚನೆಗೆ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ಒದಗಿಸಿಕೊಡುತ್ತೆ ಅಂತಹ ಒಂದು ಮುಖ್ಯವಾದ ಮಾಹಿತಿ ಅಂತಂದ್ರೆ ಹ್ಯುಯಾನ್ ಸಾಂಗ್ ಬರೆದಿರತಕ್ಕಂತಹ ಕೃತಿ ಹ್ಯುಯಾನ್ ಸಾಂಗ್ ಬರೆದಿರತಕ್ಕಂತಹ ಕೃತಿ ಘೋಕೋಕಿ ಸಿಯುಕಿ ಆ ಕೃತಿಯ ಹೆಸರೇ ಸಿಯುಕಿ ಆ ಗ್ರಂಥದಲ್ಲಿ ಎಷ್ಟು ಅಮೂಲ್ಯವಾದಂತಹ ಒಂದು ಮಾಹಿತಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ ಒಂದು ಘಟನೆಯನ್ನು ಹೇಳ್ತೇನೆ ನಿಮಗೆ ನರ್ಮದಾ ನದಿ ಕಾಳಗ ಬ್ಯಾಟಲ್ ಆಫ್ ನರ್ಮದಾ ಅಂತ ಒಂದು ಯುದ್ಧ ನಡೆಯುತ್ತೆ ಹ್ಯುಯಾನ್ ಸಾಂಗ್ ನಮ್ಮ ದೇಶದಲ್ಲಿ ಸಂಚರಿಸುವಂತಹ ಸಮಯದಲ್ಲಿ ಯಾರು ಯಾರಿಗೆ ಅಂತಂದ್ರೆ ಉತ್ತರ ಭಾರತದ ರಾಜ ಹರ್ಷವರ್ಧನನಿಗೆ ಮತ್ತು ದಕ್ಷಿಣ ಭಾರತದ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ವಿರುದ್ಧ ಮಧ್ಯದಲ್ಲಿ ನರ್ಮದಾ ನದಿ ಕಾಳಗದಲ್ಲಿ ನರ್ಮದಾ ನದಿ ತೀರದಲ್ಲಿ ಈ ಎರಡು ಸೈನ್ಯಗಳಿಗೆ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಏನಾಯಿತು ಅನ್ನುವಂತಹ ವಿಷಯವನ್ನು ಚರ್ಚಿಸುವುದಕ್ಕಿಂತ ಮುಂಚೆ ಯುದ್ಧ ಮುಗಿದಾದ ಮೇಲೆ ಪುಲಿಕೇಶಿ ಮರಳಿ ಬಂದ ಹ್ಯುಯಾನ್ ಸಾಂಗ್ ಮರಳಿ ಹೋದ ಹರ್ಷವರ್ಧನ ಒಂದು ಶಾಸನವನ್ನು ಹೊರಡಿಸಿದ ನರ್ಮದಾ ನದಿ ತೀರದಲ್ಲಿ ನನಗೂ ಮತ್ತು ಪುಲಿಕೇಶಿಗೂ ನಡೆದ ಯುದ್ಧದಲ್ಲಿ ನಾನು ಗೆದ್ದೆ ಅಂತ ಹಾಗೆಯೇ ಪುಲಿಕೇಶಿ ಮರಳಿ ಬಂದು ತಾನೂ ಒಂದು ಶಾಸನವನ್ನು ಹೊರಡಿಸ್ತಾನೆ ಆ ಶಾಸನದಲ್ಲಿ ನರ್ಮದಾ ನದಿ ತೀರದಲ್ಲಿ ಉತ್ತರ ಭಾರತದ ಹರ್ಷವರ್ಧನಿಗೂ ಉತ್ತರ ಪಥೇಶ್ವರನಾದಂತಹ ಹರ್ಷವರ್ಧನನಿಗೂ ಪರಮೇಶ್ವರನಾದ ನನಗೂ ನಡೆದ ಯುದ್ಧದಲ್ಲಿ ನಾನು ಗೆದ್ದೆ ಅಂತೇಳಿ ಶಾಸನಗಳನ್ನು ಹೊರಡಿಸ್ತಾನೆ ಅಂದ್ರೆ ಆ ಯುದ್ಧದಲ್ಲಿ ನಾನು ಗೆದ್ದೆ ಅಂತೇಳಿ ಹರ್ಷವರ್ಧನ ನಾನು ಗೆದ್ದೆ ಅಂತೇಳಿ ಪುಲಿಕೇಶಿ ಶಾಸನಗಳನ್ನು ಹೊರಡಿಸಿಕೊಂಡಿದ್ದಾರೆ ಹಾಗಿದ್ರೆ ನಿಜವಾಗಿ ಗೆದ್ದವರು ಯಾರು ಇಂತಹ ವಿಷಯಕ್ಕೆ ಹ್ಯುಯಾನ್ ಸಾಂಗ್ ಸಿಯುಕಿ ಮಾಹಿತಿ ಕೊಡುತ್ತೆ ನಾನು ಆ ಭಾಗದಲ್ಲಿ ಸಂಚರಿಸುತ್ತಿರಬೇಕಾದಾಗ ಈ ಇಬ್ಬರು ಮಹಾ ಸಾಮ್ರಾಟರ ನಡುವೆ ನಡೆದಂತಹ ಯುದ್ಧದಲ್ಲಿ ಹರ್ಷವರ್ಧನ ಸೋತು ಹೋದ ಪುಲಿಕೇಶಿ ಜಯ ಸಾಧಿಸಿದ ಅನ್ನುವಂತಹ ವಿಷಯವನ್ನ ಹ್ಯುಯಾನ್ ಸಾಂಗ್ ತನ್ನ ಸಿಯುಕಿಯಲ್ಲಿ ಮಾಹಿತಿ ನೀಡ್ತಾನೆ ಈ ರೀತಿಯಾಗಿ ಅನೇಕ ಅಮೂಲ್ಯವಾದಂತಹ ಅಥವಾ ದೇಶೀಯ ಸಾಹಿತ್ಯ ಅಥವಾ ಪ್ರಾಕ್ತನ ಆಧಾರಗಳು ಮೂಲಕ ಲಭ್ಯವಾಗದಂತಹ ಮಾಹಿತಿಯನ್ನು ವಿದೇಶಿ ಸಾಹಿತ್ಯವು ಕೂಡ ನಮಗೆ ನೀಡುತ್ತೆ ಅಂತಕ್ಕಂಥದ್ದು ಇನ್ನು ಅನೇಕ ಯುರೋಪಿಯನ್ನರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಅಂತ ವಾಣಿಜ್ಯಕ್ಕೆ ಅಂತ ಸಾಮ್ರಾಜ್ಯಶಾಹಿತನಕ್ಕೆ ವಸಾಹತುಶಾಹಿತನಕ್ಕೆ ಬಂದಿದ್ರಲ್ಲ ಆ ರೀತಿಯಾಗಿ ಮಾರ್ಕ್ ಪೋಲೋ ದಿ ವೆನಿಸ್ ಅನ್ನುವಂಥವರು ಅನ್ನುವಂಥ ಕೃತಿ ಮಾರ್ಕೋ ಪೋಲೋ ದಿ ವೆನಿಸ್ ಮಾರ್ಕ್ ಪೋಲೋ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥದ್ದು ಆ ಕೃತಿ ಭಾರತದ ಅಂದಿನ ವಾಣಿಜ್ಯಿಕ ಅವಕಾಶಗಳ ಬಗೆಗೆ ಇಲ್ಲಿ ದೊರೆಯುತ್ತಿದ್ದಂತಹ ವೈವಿಧ್ಯಮಯ ಸಾಂಬಾರ ಪದಾರ್ಥಗಳಿರ್ಬೋದು ಅಲಂಕಾರಿಕ ವಸ್ತುಗಳಿರ್ಬೋದು ಅಮೂಲ್ಯ ಹರಳುಗಳಿರ್ಬೋದು ಅಂತಹವುಗಳ ವಿಷಯಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡಿದ್ದಾನೆ ಅದೇ ರೀತಿಯಾಗಿ ಇಸ್ಲಾಮಿನ ಸಾಹಿತ್ಯ ಮಧ್ಯಕಾಲದಲ್ಲಿ ಮಧ್ಯಕಾಲದ ಇತಿಹಾಸಕಾರರಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಚಾಂದ್ ಬರ್ದೋಯಿ ಬರೆದಿರ್ತಕ್ಕಂತಹ ಪೃಥ್ವಿರಾಜ್ ರಾಸೋ ಇಂತಹ ಅನೇಕ ಕೃತಿಗಳು ಅಂದಿನ ರಾಜರ ಚಪಲದ ಬಗೆಗೆ ಅಂದಿನ ಭಾರತೀಯ ರಾಜರುಗಳ ಅಸಹಾಯಕತೆಯ ಬಗೆಗೆ ಅನೇಕ ಅಮೂಲ್ಯವಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ತವೆ ಅಂತಕ್ಕಂಥದ್ದು ಇದೇ ರೀತಿಯಾಗಿ ಇನ್ನು ಯುರೋಪು ಇಸ್ಲಾಂ ಎಲ್ಲ ಆದಮೇಲೆ ಈ ರೀತಿಯಾದಂತಹ ಅನೇಕ ಸಾಹಿತ್ಯಗಳು ಇರುವುದರಿಂದ ಭಾರತದ ಇತಿಹಾಸದ ರಚನೆಯಲ್ಲಿ ವಿದೇಶಿ ಸಾಹಿತ್ಯ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನುವಂತಹ ಅಭಿಪ್ರಾಯವನ್ನು ನಾವು ಇಲ್ಲಿ ವ್ಯಕ್ತಪಡಿಸಬಹುದು